ಹಲೋ ನಮಸ್ತೆ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮ ಪ್ರಚಲಿತದಲ್ಲಿ ಸ್ವಾಗತ. ನಾನು ಕಮಲನಯನ ಪಾಟೀಲ್. ಇವತ್ತಿನ ವಿಶೇಷವಾದಂಥ ಸಂಚಿಕೆಯಲ್ಲಿ ಮೂಡಿ ಬರ್ತಾ ಇದೆ ಯಾಕೆ ಪ್ರೊಟೆಸ್ಟ್ ಅಂತಕ್ಕಂಥ ಪ್ರಚಲಿತದ ಸಂಚಿಕೆ. ಏನಿದು ಯಾಕೆ ಪ್ರೊಟೆಸ್ಟ್ ಅಂತಕ್ಕಂಥ ಸಂಚಿಕೆ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಸಾಮಾನ್ಯ ಪ್ರಶ್ನೆ ನಿಮ್ಮಲ್ಲಿ ಹುಟ್ಟಬಹುದು. ಕರಾವಳಿಯಲ್ಲಿ ಇತ್ತೀಚೆಗೆ ಸಾಕಷ್ಟು ಪ್ರೊಟೆಸ್ಟ್ಗಳು ದಿನನಿತ್ಯ ನಡೀತಾ ಇದೆ. ಒಮ್ಮೆ DYFIದವರು, ಒಮ್ಮೆ ಕಾಂಗ್ರೆಸ್ನವರು, ಒಮ್ಮೆ BJPಯವರು, ಮತ್ತೊಮ್ಮೆ ಹಿಂದೂ ಪರ ಸಂಘಟನೆಯವರು, ಮತ್ತೊಮ್ಮೆ ಮುಸ್ಲಿಂ ಪರ ಸಂಘಟನೆಯವರು, ಹೀಗೆ ಒಂದಲ್ಲ ಒಂದು ಪ್ರೊಟೆಸ್ಟ್ಗಳು, ಪ್ರತಿಭಟನೆಗಳು ದಿನನಿತ್ಯ ಇರ್ತವೆ. ಆದರೆ ಈ ಎಲ್ಲ ಪ್ರೊಟೆಸ್ಟ್ಗಳಿಗೆ ಅಂತಿಮವಾದಂಥ ಸರಿಯಾದಂಥ ನ್ಯಾಯವನ್ನು ಯಾವ ರೀತಿಯಾಗಿ ಅವು ಒದಗಿಸಿಕೊಳ್ಳುವಲ್ಲಿ ಯಶಸ್ಸನ್ನು ಪಡಿತಾವೆ ಅನ್ನುವುದು ಮಾತ್ರ ನಮ್ಮಲ್ಲಿರ್ತಕ್ಕಂಥ ಒಂದು ಸ್ಥಗಿತ ಅಥವಾ ನಿರುತ್ತರ ಅಂತಕ್ಕಂಥದ್ದು. ಆ ನೆಲೆಗಟ್ಟಿನಲ್ಲಿ ಇದೀಗ ಮತ್ತೊಂದು ದೊಡ್ಡ ಮಟ್ಟದ ಪ್ರೊಟೆಸ್ಟ್ ನಡೀತಾ ಇದೆ. ಇದೇ 25ಕ್ಕೆ ಯಾರು ಈ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಯಾಕೆ ಈ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅನ್ನುವುದು ಬಹಳ ಪ್ರಮುಖವಾದಂಥ ವಿಚಾರ. ರೈಟ್, ಇಲ್ಲಿ ಕರಾವಳಿ ಅಂತಿದ್ದಾಗೆ ಸ್ವಲ್ಪ ಕೋಮು ಸೂಕ್ಷ್ಮ ಪ್ರದೇಶ ಅನ್ನುವ ಆರೋಪ ಈ ಭಾಗದಲ್ಲಿ ಯಾವಾಗಲೂ ಇದ್ದೇ ಇದೆ. ಯಾಕೆ ಅನ್ನೋದಕ್ಕೆ ಬಹಳ ಪ್ರಮುಖವಾಗಿ ಇಲ್ಲಿ ಹಿಂದೂ ಮುಸ್ಲಿಮರ ಬೇರೆ ಬೇರೆ ಸಂಘಟನೆಗಳು ಮತ್ತೊಮ್ಮೆ ಸಂಘರ್ಷಕ್ಕೆ ಇಳಿತಾವೆ. ಆ ಬಗ್ಗೆ ತಮ್ಮ ತಮ್ಮ ಅಸ್ತಿತ್ವವನ್ನು ಹುಡುಕುವ ಪ್ರಯತ್ನದಲ್ಲಿ ಸಾಕಷ್ಟು ಪ್ರತಿಭಟನೆಗಳನ್ನು ಮಾಡ್ತಾವೆ. ಸರಿ ತಪ್ಪು, ನ್ಯಾಯ ಅನ್ಯಾಯ ಇವೆಲ್ಲವುಗಳ ಪರಾಮರ್ಶೆ ದಿನನಿತ್ಯವೂ ನಡೀತಾನೇ ಇದೆ. ಈ ಬಗ್ಗೆ ಇದೀಗ ಮತ್ತೊಮ್ಮೆ ಇದೇ 25ಕ್ಕೆ ಏನು ಬಹಳ ಪ್ರಮುಖವಾಗಿ ಹಿಂದೂ ಹಿತರಕ್ಷಣಾ ವೇದಿಕೆಯಿಂದ ಜನಜಾಗೃತಿಗಾಗಿ ಪ್ರತಿಭಟನೆ ಅಂತಕ್ಕಂಥ ಪ್ರೊಟೆಸ್ಟ್ ನಡೀತಾ ಇದೆ. ಯಾವ ಜನಜಾಗೃತಿ ಅನ್ನುವ ಒಂದು ವಿಚಾರಕ್ಕೆ ಅವರ ಸಾಧಾರಣ ಉತ್ತರ, ಇತ್ತೀಚೆಗೆ ಹಿಂದೂ ಸಂಘಟನೆ ಅಥವಾ ಹಿಂದೂಗಳ ಮೇಲೆ ಸಾಕಷ್ಟು ಸಂಘರ್ಷಗಳು ನಡೀತಾ ಇದ್ದಾವೆ, ದೌರ್ಜನ್ಯಗಳು ನಡೀತಾ ಇದ್ದೇವೆ, ಇದೆಲ್ಲವನ್ನು ವಿರೋಧಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಅನ್ನುವ ಬಗ್ಗೆ ಇದೀಗ ಎಲ್ಲ ಹಿಂದೂ ಸಂಘಟನೆಯ ಅಥವಾ ಸಂಘ ಪರಿವಾರದ ಎಲ್ಲ ಸಂಘಟನೆಗಳು ಒಟ್ಟಾಗಿ ಒಂದು ಪ್ರೊಟೆಸ್ಟನ್ನು ಇದೇ 25ಕ್ಕೆ ಆಯೋಜನೆ ಮಾಡಿವೆ. ಹಾಗಾದರೆ ಈ ಪ್ರೊಟೆಸ್ಟ್ ಯಾಕೆ, ಈ ಪ್ರೊಟೆಸ್ಟ್ನಲ್ಲಿ ಏನೆಲ್ಲ ಉದ್ದೇಶಗಳಿವೆ, ಈ ಪ್ರೊಟೆಸ್ಟ್ನಲ್ಲಿ ಯಾವ ರೀತಿಯಾದಂಥ ರೂಪುರೇಷೆ ಇದೆ, ಇದನ್ನು ಮಾಡುವ ಅಗತ್ಯ ಏನಿತ್ತು ಅನ್ನೋದರ ಎಲ್ಲರ ಬಗ್ಗೆ ನಮ್ಮೊಟ್ಟಿಗೆ ವಿಶೇಷವಾದಂಥ ಗಣ್ಯರ ಜೊತೆಗೆ ಒಂದು ಚರ್ಚೆಯನ್ನು ಈ ಸಂಚಿಕೆಯಲ್ಲಿ ನಾವು ಮಾಡೋಣ. ಹಾಗಾದರೆ ನಮ್ಮೊಟ್ಟಿಗೆ ಇವತ್ತಿನ ಸಂಚಿಕೆಯಲ್ಲಿ ಬಹಳ ಪ್ರಮುಖವಾಗಿ ಶ್ರೀ ರಾಧಾಕೃಷ್ಣ ಅಡ್ಯಂತಾಯ ಅಂತಕ್ಕಂಥವರು ಹಿಂದೂ ಜಾಗರಣ ವೇದಿಕೆಯ ಕರ್ನಾಟಕ ದಕ್ಷಿಣ ಪ್ರಾಂತದ ಕಾರ್ಯಕಾರಿಣಿ ಸದಸ್ಯರಿದ್ದಾರೆ. ಜೊತೆಗೆ ಮತ್ತೊಬ್ಬರು ಶ್ರೀ ಬ ಗಣರಾಜ ಭಟ್ ಅಂತಕ್ಕಂಥವರು ಹಿಂದೂ ಜಾಗರಣ ವೇದಿಕೆಯ ವಿಟ್ಲ ತಾಲೂಕು ಸಂಚಾಲಕರಿದ್ದಾರೆ. ಇಬ್ಬರನ್ನು ಕೂಡ ಕಾರ್ಯಕ್ರಮದಲ್ಲಿ ವೆಲ್ಕಮ್ ಮಾಡಿಕೊಂಡು ಅವ್ರ ಜೊತೆಗೆ ಈ ಬಗ್ಗೆ ಒಂದು ಸವಿಸ್ತಾರವಾದಂಥ ಮಾಹಿತಿ, ವಿಶ್ಲೇಷಣೆ, ಪರಾಮರ್ಶೆ ಎಲ್ಲವನ್ನು ಕೂಡ ಮಾಡೋಣ. ಸರ್, ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇಲ್ಲಿ ಬಹಳ ಪ್ರಮುಖವಾಗಿ ಈ ರೀತಿಯಾದಂಥ ಪ್ರೊಟೆಸ್ಟ್ಗಳು ನಡೀತಕ್ಕಂಥ ಪ್ರೊಟೆಸ್ಟ್ಗಳ ಪರ್ವಕಾಲ ಇದು ಅನ್ನೋ ಒಂದು ಮಟ್ಟಕ್ಕೆ ಇವತ್ತು ಕರಾವಳಿ ಬಂದಿದೆ. ವಿಶೇಷವಾಗಿ ತೊಂದರೆ ಇಲ್ಲ, ಇದು ನಮ್ಮ ಸ್ವತಂತ್ರ ಭಾರತದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಅಂತಕ್ಕಂಥದ್ದು ಯಾವಾಗಲೂ ಜೀವಂತಿಕೆ ಇರಬೇಕು ಅನ್ನೋ ಒಂದು ಪರಿಕಲ್ಪನೆಗೆ ಆ ರೀತಿಯಾದಂಥ ಒಂದು ಬೆಳವಣಿಗೆಗಳು ದಿನದಿಂದ ಬೆಳವಣಿಗೆ ಆಗ್ತಾ ಇದೆ. ಇಲ್ಲಿ ರಾಧಾಕೃಷ್ಣ ಅಡ್ಯಂತಾಯಿಯವರಿಗೆ ನಾನು ಮೊದಲ ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ಸದ್ಯಕ್ಕೆ ನಿಮಗೆ ಈ ರೀತಿಯಾದಂಥ ಹೋರಾಟದ ಅಗತ್ಯತೆ ಇತ್ತೆ? ಕಳೆದ ಅನೇಕ ಸಮಯದಿಂದ ಓಕೆ ಹಿಂದೂ ಸಮಾಜದ ಸಂಘಟನೆಯಲ್ಲಿ ತೊಡಗಿರುವಂಥ ಕಾರ್ಯಕರ್ತರ ಮೇಲೆ ಓಕೆ ಬೇರೆ ಬೇರೆ ರೀತಿಯ ಹಲ್ಲೆಗಳು, ಅನೇಕ ಕೊಲೆಗಳು ಒಂದು ಹಂತದಲ್ಲಿ ನಡೆದಿದೆ. ಅದರ ಆ ಹಂತಕರ ಬಗ್ಗೆ ಇಲಾಖೆ ಏನು ಕಟ್ಟುನಿಟ್ಟಿನ ಕಾಳಜಿ ವಹಿಸಬೇಕಿತ್ತು, ಆ ವಹಿಸುವಲ್ಲಿ ಅವರು ವಿಫಲರಾಗಿದ್ದಾರೆ ನಮ್ಮ ಅನುಭವಕ್ಕೆ ಬಂದಿರುವ ಹಾಗೆ. ಓಕೆ. ಆದರೆ ಇತ್ತೀಚೆಗೆ ಕರೋಪಾಡಿ ನಡೆದಂಥ ಒಂದು ಕೊಲೆ ಪ್ರಕರಣ, ಆ ಪ್ರಕರಣದಲ್ಲಿ ಅತ್ಯಂತ ಹೆಚ್ಚು ಕಾಳಜಿ ವಹಿಸಿ ನಿಜವಾದ ಅಪರಾಧಿಗಳನ್ನು ಬಂಧಿಸುವುದಕ್ಕೆ ಬದಲಾಗಿ ಹಿಂದೂ ಸಂಘಟನೆಯಲ್ಲಿ ತೊಡಗಿಕೊಂಡಿರುವಂತಹ ಅನೇಕ ಕಾರ್ಯಕರ್ತರನ್ನು ಬಂಧಿಸಿ ಅವರನ್ನು ಜೈಲಿಗಟ್ಟುವಂತ ಒಂದು ಕೆಲಸ ನಡೆದಿದೆ. ಇದು ತುರ್ತು ಕಾರಣ. ಸುಮಾರು 11 ಮಂದಿಯನ್ನು ಈಗಾಗಲೇ ಜೈಲಿಗಟ್ಟಿದ್ದಾರೆ, ಬಂಧನಕ್ಕೊಳಪಡಿಸಿದ್ದಾರೆ. ಇನ್ನೊಂದಷ್ಟು ಹೆಸರುಗಳನ್ನು ಸೇರ್ಪಡೆ ಮಾಡುವಂತಹ ಪ್ರಯತ್ನದಲ್ಲಿದ್ದಾರೆ. ಅವರ ಒಂದೆರಡು ಮೂರು ಮನೆಗಳಿಗೆ ದಾಳಿ ಮಾಡಿದ್ದಾರೆ. ದಾಳಿ ಮಾಡಿ ಅಲ್ಲಿರುವಂತಹ ಬೇರೆ ಬೇರೆ ಅನಗತ್ಯವಾಗಿರುವಂತಹ ವಿಷಯಗಳಿಗೆಲ್ಲ ಕೈ ಹಾಕಿದ್ದಾರೆ. ಏನು ಅವರಿಗೆ ಮಾಹಿತಿ ಬೇಕಿತ್ತು ಅದಕ್ಕಿಂತ ಹೆಚ್ಚಾಗಿ ಅದು ಮಾಡಿದ್ದಾರೆ. ಇನ್ನೊಬ್ಬರ ಆಫೀಸಿನ ಒಬ್ಬ ಕಾರ್ಯಕರ್ತನನ್ನ ಬಂಧಿಸಿ ಅವನಿಗೆ ಮಾನಸಿಕ ಮತ್ತು ಶಾರೀರಿಕ ಹಿಂಸೆಯನ್ನು ಕೊಟ್ಟಿದ್ದಾರೆ. ಅಸಹ್ಯವಾದ ಮಾತುಗಳಿಂದ ಅವನನ್ನು ನಿಂದಿಸಿದ್ದಾರೆ ಪೊಲೀಸ್ ಇಲಾಖೆಯವರು ಎಲ್ಲರಲ್ಲ, ಜವಾಬ್ದಾರಿಯುತ ಸ್ಥಾನದಲ್ಲಿದ್ದುಕೊಂಡು ಯಾವ ರೀತಿ ವರ್ತಿಸಬೇಕು, ಕಾನೂನುಬದ್ಧವಾಗಿ ತನಿಖೆ ಮಾಡೋದಕ್ಕೆ ನಮ್ದೇನು ಆಕ್ಷೇಪ ಇಲ್ಲ. ಕಾನೂನು ಬಾಹಿರವಾಗಿ ರಾತ್ರಿ ಹೊತ್ತು ಕೂಡ ಇಟ್ಟುಕೊಂಡು ಅವನೊಟ್ಟಿಗೆ ವರ್ತಿಸುವಂಥ ರೀತಿ ಅತ್ಯಂತ ವಿಷಾದನೀಯವಾಗಿರುತ್ತದೆ. ಆ ರೀತಿ ವರ್ತಿಸಿದ್ದಾರೆ. ಈ ಬಂಧನದ ಪ್ರಕ್ರಿಯೆಗಳು ಅಥವಾ ಹಿಂದೂ ಸಮಾಜದ ಮೇವನ್ನು ಭಯಪಡಿಸತಕ್ಕಂಥ ಒಂದು ಕಡೆಯಲ್ಲಿ ಮತಾಂಧರ ಭಯೋತ್ಪಾದಕತೆ ಕರಿಛಾಯೆ
ಅದರೊಟ್ಟಿಗೆ ಪೊಲೀಸ್ ಇಲಾಖೆಯು ನ್ಯಾಯ ಕೊಡಬೇಕಾದಂತಹ ಸಮಾಜಕ್ಕೆ ರಕ್ಷಣೆಯ ಜವಾಬ್ದಾರಿ ಹೊತ್ತಿರುವಂತಹ ಪೊಲೀಸ್ ಇಲಾಖೆಯೇ ಈ ರೀತಿ ವರ್ತಿಸಿದ್ರೆ ಆಗ ನಾವು ಸುಮ್ಮನೆ ಕುಳಿತರೆ ನಾವೆಲ್ಲ ಅಪರಾಧಿ ಸ್ಥಾನದಲ್ಲಿ ನಿಲ್ಲಬೇಕಂತ ಸ್ಥಿತಿ ಬರಬಹುದು. ಆದ ಕಾರಣ ನಾವು ಇದರ ವಿರುದ್ಧ ಸಮಾಜಕ್ಕೆ ಒಂದು ಜಾಗೃತಿಯನ್ನು ಮೂಡಿಸಬೇಕು. ಅದರೊಟ್ಟಿಗೆ ಪೊಲೀಸ್ ಇಲಾಖೆಯಾಗಿ ನಿಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಕಾನೂನುಬದ್ಧವಾಗಿ ಮಾಡಿ, ಕಾನೂನು ಬಾಹಿರವಾಗಿ ನೀವು ಕ್ರಮಗಳನ್ನು ತೆಗೊಳ್ಳಬೇಡಿ ಎನ್ನುವಂತ ಎಚ್ಚರಿಕೆಯನ್ನು ಒಂದು ಕಡೆಯಲ್ಲಿ ಇಲಾಖೆಗೂ ಸರ್ಕಾರಕ್ಕೂ ಕೊಡುವ ಮೂಲಕ ಹಿಂದೂ ಸಮಾಜಕ್ಕೆ ಈ ಸಮಾಜದಲ್ಲಿ ಧೈರ್ಯದಿಂದ ಸ್ವಾಭಿಮಾನದಿಂದ ಬದುಕುವ ಸ್ಥಿತಿ ನಿರ್ಮಾಣ ಆಗಬೇಕು. ಆ ದೃಷ್ಟಿಯಿಂದ ಯೋಚನೆ ಮಾಡಿಕೊಂಡು ಸಾಮಾಜಿಕ ಜಾಗೃತಿ ಒಟ್ಟಿಗೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡುವಂತಹ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಸ್ ರೈಟ್. ಹಾಗೆ ಬ ಗಣರಾಜ್ ಭಟ್ರೆ ತಮ್ಮ ಕೇಳ್ತಾ ಇದ್ದೇನೆ ಬಹಳ ಪ್ರಮುಖವಾಗಿ ಇವತ್ತು ಈಗ ನೀವು May 25ಕ್ಕೆ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದ್ದೀರಿ. ಈ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ನಿಮ್ಮ ರೂಪುರೇಷೆ ಏನಿದೆ? ನಾವು ಆ ದಿವಸ ವಿಟ್ಲದಲ್ಲಿ, ಈಗ ಹಿರಿಯರು ಹೇಳಿದ ಹಾಗೆ ವಿಟ್ಲವನ್ನೇ ಕೇಂದ್ರವಾಗಿ ತಗೊಂಡಿದ್ದೇವೆ. ಈಗ ಕೆಲವು ದಿನದಿಂದ ಈಚೆಗೆ 11 ಕಾರ್ಯಕರ್ತರ ಬಂಧನವಾಯಿತು. ನಾವೇನು ಅದರಲ್ಲಿ ವಿಶೇಷ ತಕರಾರೇನಿತ್ತಿಲ್ಲ, ಯಾಕಂದ್ರೆ ವಿಚಾರಣೆಗಾಗಿ ಅವರಲ್ಲಿ ಏನಿತ್ತ ಅದನ್ನು ವಿಚಾರಣೆ ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ವಿರೋಧವನ್ನು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಆದರೆ ಈ 11 ಕಾರ್ಯಕರ್ತರನ್ನು ಬಿಟ್ಟು ದಿನೇ ದಿನೇ ಏನು ಅಮಾಯಕರನ್ನು ತಗೊಂಡು ಹೋಗುದು ರಾತ್ರಿ ರಾತ್ರಿ, ಈಗ ನಿಜವಾಗಿ ಅವ ಇದು ಅಂತ ಆದ್ರೆ ಅಪರಾಧಿ ಅಂತ ಆದ್ರೆ ಅವ ಅಡಿಗೆ ಕೂತ್ಕೊಳ್ಬೇಕಿತ್ತು. ಏನು ಅಲ್ಲ, ಅಂಗಡಿಯಲ್ಲಿ ಇರುವಂತ ಒಂದು 18-19 ವರ್ಷದ ಬಾಲಕನನ್ನ ರಾತ್ರಿ ಹೊತ್ತು ಮನೆಗೆ ಬಂದು ತೆಗೆದುಕೊಂಡು ಹೋಗಿ ಅತಿ ಹಿಂಸೆ ಕೊಡುವಂತಹದ್ದು, ಎಷ್ಟು ಕೊಳಕು ಶಬ್ದ, ಅದನ್ನು ಮಾಧ್ಯಮದ ಮೂಲಕ ಹೇಳದೆ ಗೊತ್ತಿಲ್ಲ, ಹೇಳುವಂತೆಯೂ ಇಲ್ಲ ಅಂತ ಹೇಳುವ ಒಬ್ರು ಪೊಲೀಸ್ ಅಧಿಕಾರಿ ಅತಿ ಕೊಳಕು ಶಬ್ದದಿಂದ ನಿನ್ನ ತಾಯಿಯ ಜೊತೆ ಮಲಗಲಿಕ್ಕೆ ಬಂದಿದ್ರ ಅಂತ ಹೇಳುವಂತ ಅತಿ ಕೊಳಕು ಶಬ್ದವನ್ನು ಕೂಡ ಆ ವ್ಯಕ್ತಿಯಲ್ಲಿ ಕೇಳಿದ್ದಾರೆ. ಚಿಕ್ಕ ಹುಡುಗ ಆತ, ಅವನಿಗೇನು ಕಪಟ ಗೊತ್ತಿಲ್ಲ ಅಂತ ಅವನು ಹೆದರುದು ಸಾಮಾನ್ಯ ಅಲ್ವಾ? ಅವನನ್ನು ನೋಡಿ ಕೆಲವಷ್ಟು ಮಂದಿ ಇನ್ನೂ ಸೇ ನಾನು ಏನು ಮಾಡ್ಲಿಲ್ಲ, ನನಗೇನು ಗೊತ್ತಿಲ್ಲ, ಅವನನ್ನು ತಗೊಂಡು ಹೋಗಿದ್ದಾರೆ ನನಗೂ ಬಂದಿತೋ ಎನ್ನುವಂತ ಭಯ ಮನಸ್ಸಿನಲ್ಲಿ ಬರ್ತಾ ಇದೆ ಅಂತ ಸಾಮಾನ್ಯವಾಗಿ ಬರುವಂತಹದ್ದೇ ಅಲ್ವಾ ಪ್ರತಿಯೊಬ್ಬರಿಗೂ? ಹಾಗೆ ಈಗ ಈ ಒಬ್ಬನಿಗೆ ಬರುವಾಗಲೇ ನಾವು ಕೈ ಕಟ್ಟಿ ಕುಳಿತೇವು ಅಂತಾದ್ರೆ ಇನ್ನೂ ಒಬ್ಬನಿಗೆ ಬಂದದ್ದು ಇನ್ನೊಬ್ಬನಿಗೂ ಬರುತ್ತದೆ. ಅಂಥದ್ದು ಬರಬಾರದು ಅಂತ ಹೇಳುವ ಕಾರಣಕ್ಕಾಗಿ ಈ ಪ್ರತಿಭಟನೆ ಒಂದು. ಇನ್ನೊಂದು, ಹಿಂದೂಗಳ ಮೇಲೆ ದಬ್ಬಾಳಿಕೆಗಳ ಮೇಲೆ ದಬ್ಬಾಳಿಕೆಗಳು, ಒಂದು ಬದಿಯಿಂದ ಇಂತಹವರು ಬೇರೆ ಮತದ ಕಡೆಯಿಂದ ಬರುತ್ತದೆ, ಇನ್ನೊಂದು ಕಡೆಯಿಂದ ನಮ್ಮನ್ನು ಕಾಯೋ ಪೊಲೀಸ್ ಇಲಾಖೆಯೇ ನಮ್ಮ ಮೇಲೆ ಬರುತ್ತದೆ ಅಂತಾದಾಗ ನಾವು ಸುಮ್ಮನೆ ಕೂತ್ಕೊಳ್ಬಾರ್ದಲ್ಲ? ಅಥವಾ ನಾವು ಸುಮ್ಮನೆ ಕೂತ್ಕೊಂಡಾಗ ನಾವು ನಿಜವಾಗಿಯೂ ಅಪರಾಧಿಯೋ ಅಂತ ಸಮಾಜ ಯೋಚನೆ ಮಾಡ್ತದಲ್ಲ? ಆದ ಕಾರಣ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ರೈಟ್. ಎಸ್, ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥದ್ದು ಮತ್ತೊಂದು ಪ್ರಶ್ನೆ ರಾಧಾಕೃಷ್ಣ ಡೆಂತೆ ಅವರಿಗೆ ನಾನು ಕೇಳ್ತೇನೆ. ಇಲ್ಲಿ ಸಾಧಾರಣವಾಗಿ ಜಲೀಲ್ ಅವರ ಹತ್ಯೆಯ ನಂತರದ ಬೆಳವಣಿಗೆಗಳನ್ನು ತಾವು ಗಮನಿಸ್ತಾ ಇದ್ದೀರಿ, ಇಲ್ಲಿ ಗೊತ್ತೋಗೊಲ್ದ ಸತ್ಯ ಅನ್ನೋದು ಕೆಲವು ಈಗಾಗಲೇ ನೀವು ಗಮನಿಸಿದ ಹಾಗೆ ನಿಮ್ಮ ಹಿಂದೂ ಪರ ಸಂಘಟನೆಯ ಕೆಲವು ಪ್ರಮುಖ ಕಾರ್ಯಕರ್ತರು ಅಥವಾ ಹಿಂದೂ ಸಂಘಟನೆಯಲ್ಲಿ ತುಂಬ ಚುರುಕಾಗಿದ್ದಂಥವರೇ ಈ ಪ್ರಕರಣದಲ್ಲಿ ಪಾಲ್ಗೊಂಡಿದ್ದರು ಅನ್ನುವ ಆರೋಪಗಳು ಇತ್ತು. ಸೊ ಹಾಗಾಗಿ ಕೆಲವರು ಈಗಾಗಲೇ ಬಂಧಿತರೂ ಆಗಿದ್ದಾರೆ. ಆ ನೆಲೆಗಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಒಂದಷ್ಟು ಸತ್ಯವನ್ನು ಶೋಧನೆಗಾಗಿ ಒಂದಷ್ಟು ಪೊಲೀಸ್ ಕಾರ್ಯಾಚರಣೆಗಳು ನಡೀತಕ್ಕಂಥದ್ದು ಅದನ್ನು ವಿರೋಧಿಸ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ? ಹಿಂದೂ ಸಂಘಟನೆಯನ್ನು ಬಗ್ಗುಬಡಿಯುವಂಥ ಒಂದು ವ್ಯವಸ್ಥಿತವಾದಂಥ ಕಾರ್ಯಾಚರಣೆ ಈಗ ಪ್ರಾರಂಭ ಆಗಿದೆ. ಏನಂತೇಳಿದ್ರೆ ಒಂದು 2-3 ಪ್ರಕರಣಗಳಲ್ಲಿ ಹಿಂದೂ ಜಾಗರಣ ವೇದಿಕೆ ಸಂಘ ಪರಿವಾರದ ಒಂದು ಸಂಘಟನೆ, ಅದು ಮತಾಂಧ ಶಕ್ತಿಗಳ ಏನು ಕಾನೂನುಬಾಹಿರ ಚಟುವಟಿಕೆಗಳು ಉಂಟ ಅದರ ವಿರುದ್ಧ ಹೋರಾಟವನ್ನು ಕೈಗೊಂಡಿದೆ. ಇತ್ತೀಚಿನ ದಿನಗಳಲ್ಲಿ ನಡೆದಿರುವಂಥ ಘಟನೆ, ಹಿಂದೂ ಜಾಗರಣ ವೇದಿಕೆ ಸಹಸಂಚಾಲಕ ರಾಜೇಶ್ ನಾಯ್ಕ್ ಅಂತ ಹೇಳುವ ಅದೇ ವ್ಯಾಪ್ತಿಯ ಕನ್ಯಾನ ಕರೋಪಾಡಿ ಗ್ರಾಮ ಈಗ ಅವರನ್ನು ಬಂಧಿಸಿದ್ದಾರೆ. ಅವರ ತಲೆ ಒಡೆಯುವಂತ ಪ್ರಯತ್ನ ನಡೆಯಿತು. ಅವರೊಂದಷ್ಟು ದಿವಸಗಳ ಕಾಲ ಆಸ್ಪತ್ರೆಯಲ್ಲಿದ್ದರು. ಅವರ ಹಿಂದೂ ಜಾಗರಣ ವೇದಿಕೆ ತಾಲೂಕು ಸಹ ಸಂಚಾಲಕರು. ಆಮೇಲೆ ಅಲ್ಲಿ ಗಣ್ಯಶ್ರೀನಂತ ಒಂದು ಹಿಂದೂ ಹುಡುಗಿಯನ್ನು ಒಬ್ಬ ಮುಸಲ್ಮಾನ ಅಪಹರಣ ಮಾಡಿದ. ಅದರ ವಿರುದ್ಧ ನಾವು ಒತ್ತಡ ಹಾಕಿ ಅವರನ್ನು ಪೊಲೀಸ್ ಇಲಾಖೆ ಕರ್ಕೊಂಡು ಬಂತು. ಮಂಗಳೂರಿನ ಇದಕ್ಕೆ ಪ್ರಜ್ಞೆ ಇದಕ್ಕೆ ಒಪ್ಪಿಸಿದರು. ಅಲ್ಲಿಂದ ತಾಯಿಯ ಅಪೇಕ್ಷೆ ಪ್ರಕಾರ ತಾಯಿಗೆ ಒಪ್ಪಿಸಿದರು. ಆಮೇಲೆ ಅದೇ ವ್ಯಕ್ತಿ ನನ್ನ ಹುಡುಗಿಯನ್ನು ಅಪಹರಣ ಮಾಡಿದ್ದಾರೆ ಅಂತೇಳಿ ಕೋರ್ಟಿಗೆ ಹೋದ. ಕೋರ್ಟಿಗೆ ಹೋದ ಮೇಲೆ ನಾವು ಅದಕ್ಕೆ ಕೋರ್ಟಿನ ಮುಖಾಂತರ ಕಾನೂನು ಪ್ರಕಾರ ಏನು ಹೋರಾಟ ಮಾಡಬೇಕು ಮಾಡಿದೆವು. ಆ ಕಾನೂನು ಪ್ರಕಾರ ಹೋರಾಟದಲ್ಲಿ ಸಕ್ರಿಯವಾಗಿ ನಾವು ನಮ್ಮನ್ನು ತೊಡಗಿಸಿಕೊಂಡೆವು. ಅದರಲ್ಲಿ ವಿಶೇಷವಾಗಿ ಈಗ ನರಸಿಂಹ ಮಾಣಿ ಅಂತ ಏನಿದ್ದಾರೆ, ಅವರು ನಮ್ಮ ತಾಲೂಕು ಅಧ್ಯಕ್ಷರು, ಅವರು ಪೂರ್ಣ ಅದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ತೊಡಗಿಸಿಕೊಂಡು ಆ ಹುಡುಗಿ ನಮಗೆ ವಾಪಸ್ ಬಂತು. ವಾಪಸ್ ಬಂದು 3 ದಿವಸ ನಂತರ ಮತ್ತೆ ಪುನಃ ಅಪಹರಣ ಮಾಡಿದ. ಅಂದ್ರೆ ಅವರು ಹುಡುಗಿ ಅಪಹರಣದ ಲವ್ವಿನ ಹೆಸರಿನಲ್ಲಿ, ಪ್ರೇಮದ ಹೆಸರಿನಲ್ಲಿ ಏನು ಹಿಂದೂ ಸಮಾಜದ ಹುಡುಗಿಯರನ್ನ ಮೋಸ ಮಾಡಿ ವಂಚನೆ ಮಾಡಿ ಅಪಹರಣ ಮಾಡಿಕೊಂಡು ಲಪಡಾಯಿಸಿಕೊಂಡು ಹೋಗ್ತಾ ಇದ್ದಾರ? ಅದರ ವಿರುದ್ಧ ಹಿಂದೂ ಜಾಗರಣ ವೇದಿಕೆ ಅನ್ನುವಂತ ಸಂಘಟನೆ ಭಾರಿ ಪ್ರಬಲವಾದ ಹೋರಾಟ ನಡೆಸ್ತಾ ಇದೆ.
ಅಂತ ಅವರು ಹಿಂದೂ ಜಾಗರಣೆ ಬಗ್ಗೆ ಅವರಿಗೆ ಗೊತ್ತಾಯಿತು. ರಾಜೇಶ್ ನಾಯ್ಕ ಎನ್ನುವರು ಹಿಂದೂ ಜಾಗರಣೆ ವೇದಿಕೆ ಸಮಾಜವನ್ನು ಸಂಘಟನೆ ಮಾಡ್ತಾ ಇದ್ದಾರೆ. ಹಿಂದೂ ಜಾಗರಣೆ ವೇದಿಕೆ ಅಂತ ಹೇಳಿದ್ರೆ ಹಿಂದೂ ಸಮಾಜವನ್ನು ಜಾಗೃತಿಗೊಳಿಸುವುದು, ಜಾಗೃತಗೊಂಡ ಸಮಾಜವನ್ನು ಸಂಘಟನೆ ಮಾಡುವುದು, ಸಂಘಟಿತ ಸಮಾಜವೇ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಬೇಕೆನ್ನುವಂಥ ರೀತಿಯಲ್ಲಿ ಹೋರಾಟ ಮಾಡುವಂಥ ಸಂಘಟನೆ. ಅದರಲ್ಲಿ ತೊಡಗಿಸಿಕೊಂಡಿರುವಂಥ ರಾಜೇಶ್ ನಾಯ್ಕರ ಮೇಲೆ ನಡೆದಂಥ ಹಲ್ಲೆ. ಆಮೇಲೆ ಒಂದು ಪ್ರಕರಣ ಆಯಿತು SSF ನ ನೇತೃತ್ವದಲ್ಲಿ ಶಾಲೆಗಳಲ್ಲಿ ಬಂಟ್ವಾಳ ತಾಲೂಕಿನ ಸುಮಾರು ಒಂದು 12 ಶಾಲೆಗಳಲ್ಲಿ ಅವರೊಂದು ಪರೀಕ್ಷೆ ಮಾಡಿದರು, ಅನಧಿಕೃತ ಪರೀಕ್ಷೆ. ಅದಕ್ಕೆ ಯಾವುದೇ ಸರ್ಕಾರದ ಮಾನ್ಯತೆ ಇಲ್ಲ. ಪರೀಕ್ಷೆ ಮಾಡಿ ಅಲ್ಲಿ ಹೆಣ್ಮಕ್ಕಳ ಫೋಟೋ ಮತ್ತು ಆ ಪರೀಕ್ಷೆಗೆ ಹಾಜರಾದ ಹೆಣ್ಮಕ್ಕಳ ಫೋಟೋ ಮತ್ತು ಫೋನ್ ನಂಬರ್ಗಳನ್ನು ಯಾರು ಮಾಡಿದ್ರು ಅದನ್ನ SSF ಅನ್ನುವಂಥ ಒಂದು ಸಂಘಟನೆ. ಅದರ ವಿರುದ್ಧ ನಾವು ಹೋರಾಟ ಮಾಡಿದೆವು. ಅವರ ಹುಡುಗಿಯರ ಮನೆಯವರನ್ನು ಸಂಪರ್ಕ ಮಾಡಿ ಹೀಗೆ ಆಗಿದೆ ಏನು ಮಾಡ್ತೀರಿ ಅಂತೇಳಿ ಅವರು ಪತ್ರಿಕಾಗೋಷ್ಠಿ ಮಾಡಿದರು ಹುಡುಗಿಯ ಪಾಲಕರು. ಹೀಗೆ ಈ ಮೂರು ಪ್ರಕರಣಗಳು ಅವರಿಗೆ ಯೋಚನೆ ಆಯಿತು. ಈ ಹಿಂದೂ ಜಾಗರಣೆ ವೇದಿಕೆ ಅನ್ನುವಂಥ ಸಂಘಟನೆ, ಸಂಘ ಪರಿವಾರದ ಸಂಘಟನೆ ಇಷ್ಟು ಪ್ರಬಲವಾಗಿ ನಮ್ಮ ಎಲ್ಲ ಚಟುವಟಿಕೆಗಳಿಗೆ, ಅನಧಿಕೃತ ಚಟುವಟಿಕೆಗಳಿಗೆ ಮತ್ತು ಕಾನೂನುಬಾಹಿರ ಚಟುವಟಿಕೆಗಳಿಗೆ ವಿರುದ್ಧವಾಗಿದೆ, ಅದನ್ನು ಇದನ್ನೇ ಟಾರ್ಗೆಟ್ ಮಾಡಬೇಕು ಎನ್ನುವಂಥ ಉದ್ದೇಶದಿಂದ ಜಲೀಲ್ ಹತ್ಯಾ ಪ್ರಕರಣವನ್ನು ಹಿಡ್ಕೊಂಡ್ರವರು. ಜಲೀಲ್ನ ಹತ್ಯೆ ಆದಾಗ ಇದು ಸರಿಯಾದಂತಹ ಸಮಯ ಅಂತೇಳಿ ಯೋಚನೆ ಮಾಡಿ ಜಾಗರಣೆ ವೇದಿಕೆ ಕಾರ್ಯಕರ್ತರ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರನ್ನೇ ಇದರಲ್ಲಿ ಸಿಲುಕಿಸಿಕೊಳ್ಳಬೇಕು ಅಂತ ಯೋಚನೆ ಮಾಡಿದರು. ಎಸ್, ಹಾಗಾದರೆ ಇಲ್ಲಿ ಜಲೀಲ್ ಅವರ ಹತ್ಯೆ ಪ್ರಕರಣದಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಅಥವಾ ನಿಮ್ಮ ನರಸಿಂಹ ನಾಯ್ಕ ಅಥವಾ ರಾಜೇಶ್ ನಾಯ್ಕರಾಗಿರ್ಬೋದು, ಇವರು ಯಾರು ಕೂಡ ನೇರವಾಗಿ ಪಾಲುದಾರರು ಅಲ್ಲ ಅಂತ, ಇವರು ಯಾರೂ ಕೂಡ ಯಾವುದೇ ಕಾರಣಕ್ಕೂ, ಯಾಕಂದರೆ ನಮ್ಮ ಹಿಂದೂ ಜಾಗರಣೆ ವೇದಿಕೆ ಅನ್ನುವಂಥದ್ದು ಸಂವಿಧಾನಾತ್ಮಕವಾಗಿ ಕಾನೂನುಬದ್ಧ ಹೋರಾಟ ಮಾಡುವಂಥ ಒಂದು ಸಂಘಟನೆ. ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳನ್ನು, ಸಂವಿಧಾನ ವಿರೋಧಿ ಚಟುವಟಿಕೆಗಳನ್ನು ಸಂಘ ಪರಿವಾರದ ಯಾವುದೇ ಸಂಘಟನೆಗಳು ಮಾಡಲಿಕ್ಕೆ ಯಾವುದೇ ರೀತಿಯ ಪ್ರೋತ್ಸಾಹ ಸಹಕಾರ ನಮ್ಮ ಕಡೆಗಳಿಂದ ಇಲ್ಲ. ಯಾರೋ ಸಾಮಾನ್ಯ ಹಿಂದೂ ಅನ್ಯಾಯ ಆದಾಗ ವಿರುದ್ಧ ಹೋರಾಟ ಮಾಡಬಹುದು. ಜಾಗರಣೆ ವೇದಿಕೆ ಆಗಲಿ, ವಿಶ್ವ ಹಿಂದೂ ಪರಿಷತ್ ಆಗಲಿ, ಅಥವಾ ABVP ಆಗಲಿ, ಅಥವಾ ಸಂಘ ಆಗಲಿ, ಅಥವಾ ನಮ್ಮ ಪರಿವಾರದ ಯಾವುದೇ ಸಂಘಟನೆಗಳು ಕೂಡ ಯಾವುದೇ ಕಾರಣಕ್ಕೂ ಕಾನೂನು ವಿರುದ್ಧವಾದಂಥ ಅಥವಾ ಸಂವಿಧಾನ ವಿರುದ್ಧವಾದಂಥ ಯಾವುದೇ ಚಟುವಟಿಕೆಗಳನ್ನು ಮಾಡಲಿಕ್ಕೆ ನಮ್ಮ ಸಮ್ಮತಿ ಇಲ್ಲ, ನಾವು ಮಾಡುವುದು ಇಲ್ಲ. ರೈಟ್. ಎಸ್ ಸರ್, ಹಾಗೆ ಬ ಗಣರಾಜ ಭಟ್ರಿಗೆ ತಾವು ಕೂಡ ಈಗ ಸರ್ ಹೇಳಿದ್ದೆಲ್ಲವನ್ನು ಕೂಡ ಗಮನಿಸಿದ್ದೆ. ಖಂಡಿತ. ಇಲ್ಲಿ ನರಸಿಂಹ ಶೆಟ್ಟಿ ಅಂತಕ್ಕಂಥವ್ರು, ರಾಜೇಶ್ ನಾಯ್ಕ ಅಂತವರು ಇನ್ನೂ ಕೂಡ ಕೆಲವರು ನೇರವಾಗಿ ಅರೆಸ್ಟ್ ಆಗ್ತಾರೆ, ಈಗ ಕೂಡ ನ್ಯಾಯಾಂಗದ ಬಂಧನದಲ್ಲಿ ಇದ್ದಾರೆ. ಸೊ ಇವರು ಈ ಅಪರಾಧದಲ್ಲಿ ಪಾಲ್ಗೊಳ್ಳದೆ ಹೋದರೆ ಇವರನ್ನ ಅರೆಸ್ಟ್ ಮಾಡ್ತಕ್ಕಂಥದ್ದು ಅಥವಾ ಇವರನ್ನ ಪೊಲೀಸ್ ಇಲಾಖೆ ಸುಪರ್ದಿಗೆ ತೆಗೆದುಕೊಳ್ತಕ್ಕಂಥದ್ದು ಯಾಕೆ ಪ್ರಶ್ನೆ ಇತ್ತು. ಇನ್ನೂ ನಾವು ಕೂಡ ಅದನ್ನೇ ಪ್ರಶ್ನೆ ಮಾಡ್ತಾ ಇದ್ದೇವೆ, ಯಾಕಿತ್ತು. ಈಗ ಹಿರಿಯರು ಹೇಳಿದಂತೆ ಇಷ್ಟೆಲ್ಲ ಕೇಸುಗಳನ್ನು ನೋಡಿದಾಗ ಮೊದಲನದಾಗಿ ಕರೋಪಾಡಿ ಗ್ರಾಮದಲ್ಲಿ ದೊಡ್ಡದಾಗಿ ಪ್ರಚಾರ ಆದದ್ದು ಗಣ್ಯಶ್ರೀ ಪ್ರಕರಣ. ಗಣ್ಯಶ್ರೀ ಪ್ರಕರಣವನ್ನು ಆ ಗಣ್ಯಶ್ರೀಯನ್ನು ಅಪಹರಿಸಿದ ಹುಡುಗ ಹೈಕೋರ್ಟಿಗೆ ಹಾಕಿದ್ದ. ಹೈಕೋರ್ಟಲ್ಲಿ ಆಕೆಯ ತಾಯಿಗೆ ಒಪ್ಪಿಸಬೇಕು ಅಂತಾಯಿತು. ತಾಯಿಗೆ ಒಪ್ಪಿಸಿದ ನಂತರ 4ನೇ ದಿವಸದಲ್ಲಿ ಮನೆಯಿಂದಲೇ ಮತ್ತೆ ಅಪಹರಿಸುವಂತಹದ್ದು ನಡೆಯಿತು. ಅದರ ವಿರುದ್ಧ ಪೂರ್ತಿಯಾಗಿ ಧ್ವನಿ ಎತ್ತಿದವರು ಮಾಣಿ ನರಸಿಂಹ ಶೆಟ್ಟರು ಹಾಗೂ ರಾಜೇಶರು. ಆದರೆ ಹಿಂದೆ ತುಂಬ ಕೆಲಸ ಮಾಡಿದ್ದಾರೆ, ಯಾಕಂದ್ರೆ ಅಲ್ಲಿ ಪಾಲಕರಿಗೆ ದೊಡ್ಡ ಶಕ್ತಿ ಇಲ್ಲ, ಕೋರ್ಟಿನ ವ್ಯವಸ್ಥೆಗಳು ಅವರಿಗೆ ಗೊತ್ತಿಲ್ಲ, ಅದರ ಹಿಂದೆ ತುಂಬಾ ಕೆಲಸ ಮಾಡಿದ್ರು. ನಮಗೆ ನಮ್ಮ ಅಂದಾಜು ಪ್ರಕಾರ ಕಾಣ್ತದೆ ಪ್ರಾಯಶಃ ಇದಕ್ಕಾಗಿ ಈ ಎರಡು ವ್ಯಕ್ತಿಗಳನ್ನು ಧ್ವನಿ ತಗ್ಗಿಸಿದ್ದಲ್ಲಿ ಇನ್ನೂ ಕೂಡ ಕನ್ಯಾನ ಕರೋಪಾಡಿ ಗ್ರಾಮದಲ್ಲಿ ನಮ್ಮ ಬಾಲವನ್ನು ಬಿಚ್ಚಬಹುದು, ಗಣ್ಯಶ್ರೀ ಅಂತಹ ಅದೆಷ್ಟೋ ಸಹೋದರಿಯರನ್ನು ನಾವು ನಮ್ಮ ವಶಕ್ಕೆ ತೆಗೆದುಕೊಳ್ಳಬಹುದು ಎನ್ನುವ ಪ್ಲಾನು ಇರಬಹುದು ಅಂತ. ರೈಟ್. ಹಾಗಾದರೆ ಇಲ್ಲಿ ಗಣ್ಯಶ್ರೀ ಅವರ ವಿಚಾರಕ್ಕೆ ಬರುವಾಗ, ಗಣ್ಯಶ್ರೀ ಅವರಿಗೆ ಕಾನೂನಾತ್ಮಕವಾಗಿ ಒಂದು ಏನು ಒಂದು ಯುವತಿಯಾದ ನಂತರ ಅಥವಾ 18ರ ನಂತರ ಅವರಿಗಿರ್ತಕ್ಕಂಥ ಒಂದು ಸ್ವಾತಂತ್ರ್ಯ ಅದೆಲ್ಲವನ್ನು ಕೂಡ ಗಮನಿಸಿಯೇ ಈ ಮಾತನ್ನು ಹೇಳ್ತೀರಾ ಹೇಗೆ? ಖಂಡಿತವಾಗಿ ಸ್ವಾತಂತ್ರ್ಯದ ಪ್ರಶ್ನೆ ಅಲ್ಲ. ನೋಡಿ, ನಾನು ಇನ್ನೂ ಸ್ಪಷ್ಟವಾಗಿ ಹೇಳ್ತೇನೆ. ನಮಗೆ ಗೊತ್ತಿರುವ ಕಾಲೇಜಿನಲ್ಲಿ ಕಲಿತುಕೊಂಡಿದ್ದವಳು ಗಣ್ಯಶ್ರೀ, ಬಹಳ ಸಜ್ಜನ ಹುಡುಗಿ. ಎಲ್ಲರೂ ಕಲಿಸಿದ ಮೇಷ್ಟ್ರುಗಳೇ ಹೇಳುವಂತೆ ಆಕೆ ತಲೆ ಎತ್ತಿ ನಡೆದವಳಲ್ಲ, ಹಿರಿಯರೊಂದಿಗೆ ಉಲ್ಟಾ ಮಾತಾಡಿದವಳಲ್ಲ. ಆದರೆ ಇದ್ದಕ್ಕಿದ್ದಂತೆಯೇ ಒಬ್ಬ ಅನ್ಯ ಪಂಥದವನೊಂದಿಗೆ ಹೋಗಬೇಕು ಅಂತಾದ್ರೆ ಅಲ್ಲಿ ಏನೋ ಒಂದು ನಡೆದಿದೆ ಅಂತ, ಏನು ಅಂತ ನಮ್ಮ ಗಮನಕ್ಕೆ ಇನ್ನೂ ಬರಲಿಲ್ಲ. ಏನೋ ಒಂದು ನಡೆದಿದೆ, ಆದರೆ ಹೊರಗಿನ ಇಷ್ಟು ನೋಡುವಾಗ ಇಂತಹ ಗಣ್ಯಶ್ರೀ ಅಂತ ಅದೆಷ್ಟೋ ಹಿಂದೂ ಸಹೋದರಿಯರು ಹೀಗೆ ಅನ್ಯಪಂಥೀಯರ ಪಾಲಾಗ್ತಾ ಇದ್ದಾರೆ. ಆದರೆ ಹಿಂದೆ ಲವ್ ಜಿಹಾದ್ ಎನ್ನುವಂತಹ ಒಂದು ಅತಿ ದೊಡ್ಡ ಷಡ್ಯಂತ್ರ ನಡೀತಾ ಇದೆ, ನಮಗೆಲ್ಲರಿಗೂ ಗೊತ್ತಿದೆ, ಮಾಧ್ಯಮಗಳೇ ಅದನ್ನು ತೋರಿಸ್ತಾ ಇದೆ, ದಿನಪತ್ರಿಕೆಗಳಲ್ಲಿ ಬರ್ತಾ ಇದೆ. ಆದ ಕಾರಣ ಇದನ್ನು ನಾವು ವಿರೋಧ ಮಾಡ್ತೇವೆ. ರೈಟ್. ಹಾಗಾದರೆ ಜಲೀಲ್ ಅವರ ಹತ್ಯೆಯ ಪ್ರಕರಣದಲ್ಲಿ ಸಂಘ ಪರಿವಾರದ ಅಥವಾ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರ ಯಾವುದೇ ಪಾಲಿಲ್ಲ, ಪಾತ್ರ ಇಲ್ಲ. ಇನ್ನು ಅಲ್ಲಿ ಬರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ನರಸಿಂಹ ಶೆಟ್ಟರು ಅಥವಾ ಸಂಬಂಧಪಟ್ಟಂತೆ ಅಲ್ಲಿ ಕೆಲವು ರಾಜಕೀಯ ವೈಯಕ್ತಿಕ ದ್ವೇಷಗಳು ಇತ್ತು ಅಂತಕ್ಕಂಥದ್ದು. ಅದು ಎಲ್ಲೋ ಒಂದು ಕಡೆ ಅವರ ವೈಯಕ್ತಿಕ ದ್ವೇಷಗಳು ಇವತ್ತು ಹಿಂದೂ ಸಂಘಟನೆಯ ಕಾರ್ಯಕರ್ತರಿಗೆ ಆರೋಪವನ್ನು ತಂದುಕೊಟ್ಟಿದೆ. ಹೌದು,
ನಿಜ. ಯಾಕಂತ ಹೇಳಿದ್ರೆ ಈ ವ್ಯಕ್ತಿ ಗಾಂಜಾ ಹಗರಣದಲ್ಲಿದ್ದಾರೆ. ಇದು ನಾವು ಹೇಳುವಂಥದ್ದು, ಸಂಘ ಪರಿವಾರ ಹೇಳುವಂಥದ್ದಲ್ಲ, ಅಲ್ಲಿ ಪ್ರಚಲಿತ ಆ ಪ್ರದೇಶದಲ್ಲಿ ಇರುವಂಥ ಭಾರಿ ದೊಡ್ಡ ಪ್ರಚಾರ ಒಂದು. ಅದರಲ್ಲಿ ಎರಡನೇದಾಗಿ ಹೊಯಿಗೆ ಯಾರು ಮರಳು, ಇದೇ ಜಲಿ ಹತ್ಯೆಯಾದವರು ಮರಳು ಪ್ರಕರಣದಲ್ಲಿ ಕೂಡ ಇವರು ಭಾಗಿಯಾಗಿದ್ದಾರೆ ಅಂತ ಹೇಳೋದನ್ನು ಕೇಳಿದ್ದೇವೆ. ಕರೋಪಾಡಿ ಕನ್ಯಾನದ ಹುಡುಗಿ ಅಪಹರಣದ ಜಾಲ ಏನಿದೆ, ಆ ಜಾಲದ ಹಿಂದೆ ಇರುವಂತಹ ಶಕ್ತಿ ಜಲೀಲ್ ಅಂತೇಳಿ ಅಲ್ಲಿ ಪ್ರಚಾರದಲ್ಲಿರುವಂತಹ ಸಂಗತಿಗಳು. ಹೀಗೆ ಗೋ ಅನ್ನು ಅಕ್ರಮವಾಗಿ ಸಾಗಾಟ ಮಾಡಿ ಕೇರಳಕ್ಕೆ ಸಾಗಾಟ ಮಾಡುವಂತಹ ಗೋ ಸಾಗಾಟ ಮತ್ತು ಗೋ ಹತ್ಯೆ ಇದರ ವಿರುದ್ಧ ಕೂಡ ಇವರಿದ್ದಾರೆ ಅಂತೇಳಿ. ಹೀಗೆ ಅಕ್ರಮ ಚಟುವಟಿಕೆಗಳ ನೇತೃತ್ವವನ್ನು ವಹಿಸುವಂತಹ ಒಬ್ಬ ವ್ಯಕ್ತಿ, ರಾಜಕೀಯವಾಗಿ ಪ್ರಭಾವಿ ವ್ಯಕ್ತಿ, ಅವರ ತಂದೆ ಕೂಡ ಜೆ ಡಿ ಎಸ್ ನಲ್ಲಿದ್ದವರು, ಆಮೇಲೆ ಕಾಂಗ್ರೆಸ್ಗೆ ಬಂದವರು, ಭಾರಿ ಪ್ರಭಾವಿ ವ್ಯಕ್ತಿ. ಹೀಗೆ ತನ್ನ ರಾಜಕೀಯ ಶಕ್ತಿಯ ಆಧಾರದಲ್ಲಿ, ರಾಜಕೀಯ ಪ್ರಭಾವದ ಆಧಾರದಲ್ಲಿ ಈ ಎಲ್ಲ ಅಕ್ರಮ ಚಟುವಟಿಕೆಗಳ ಮಣ್ಣು ಮಾಡುವ ಕಾರಣ ಅವರ ಹತ್ಯೆ ಯಾರಿಂದ ನಡೆದಿದೆ ಅನ್ನುವಂಥದ್ದು ಇವತ್ತಿಗೂ ಪೊಲೀಸ್ ಇಲಾಖೆ ಗೊಂದಲದಲ್ಲಿದೆ. ಆದರೆ ಈ ಮತಾಂಧ ಶಕ್ತಿಗಳ ಆರೋಪವನ್ನು ಒಪ್ಪಿಕೊಂಡು ಅವರು ಈ ಕಾರ್ಯಕರ್ತರನ್ನು ಬಂಧಿಸುವಂತ ಪ್ರಯತ್ನ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಉಸ್ತುವಾರಿ ಸಚಿವರನ್ನೇ ಗೆರವು ಮಾಡಿದ್ರು ಅವರು ಭೇಟಿಗೆ ಬಂದ ಕರೋಪಾಡಿ ಗ್ರಾಮದ ಭೇಟಿಗೆ ಬಂದಾಗ ಉಸ್ತುವಾರಿ ಸಚಿವರನ್ನೇ ಗೆರವು ಮಾಡಿದ್ರು. ಗೆರವು ಮಾಡಿದ ಕೊನೆಗೆ ಉಸ್ತುವಾರಿ ಸಚಿವರ ಬಾಯಿಂದ ಬಂತು ಇದು, ಹೇಳಿದ ಕೇಳಿದ ಮಾತಲ್ಲ ನಾವು, ಉಸ್ತುವಾರಿ ಸಚಿವರು ಬಂತು, ನಿಮ್ಗೆ ಯಾರ ಮೇಲೆ ಸಂಶಯ, ನಮ್ಮ ಪ್ರಯತ್ನ ಮಾಡಿದ್ದೇವೆ, ಯಾರ ಮೇಲೆ ಸಂಶಯ ಇದೆ, ಅವರನ್ನು ಬಂದಿ ಅವರನ್ನು ಹೇಳಿ ಅಂತ ಹೇಳಿದರು. ಹೀಗೆ ಒಂದು ಪಾತಕಿಗಳ ತಂಡ ಯಾರ ಮೇಲೆ ಸಂಶಯ ಇದೆ ಅಂತ ಹೇಳುವವರನ್ನೆಲ್ಲ ಹಿಡ್ಕೊಂಡು ಹೋಗಿ ಜೈಲಿಗೆ ಕಟ್ಟುವುದಾಗಿದ್ದರೆ ನಮಗೆ ರಕ್ಷಣೆ ಯಾರು ಕೊಡುವುದು? ಹೀಗೆ ಸಾಮಾಜಿಕವಾಗಿ ಅನೇಕ ಕಡೆಗಳಲ್ಲಿ ಪ್ರಚಾರದಲ್ಲಿರುವಂತಹ ಒಂದು ಅಕ್ರಮ ಚಟುವಟಿಕೆಗಳ ನೇತೃತ್ವ ವಹಿಸುವಂತಹ ವ್ಯಕ್ತಿ ಹತ್ಯೆಯಾದಾಗ ಅದನ್ನು ಯಾರೋ ಹತ್ಯೆ ಮಾಡಿದ್ರು ಅದನ್ನು ನೇರವಾಗಿ ಹಿಂದೂ ಸಂಘಟನೆ ಕಾರ್ಯಕರ್ತರ ಮೇಲೆ ಹಾಕುವುದು, ಆ ಮೂಲಕ ಹಿಂದೂ ಸಂಘಟನೆಗಳನ್ನು ಬಗ್ಗುಬಡಿಯುವುದು, ಇನ್ನೊಂದು ಕಡೆಯಲ್ಲಿ ಪೊಲೀಸ್ ಇಲಾಖೆಯ ಮೇಲೆ ಒಂದು ರೀತಿಯ ಅವಿಶ್ವಾಸವನ್ನು ತೋರಿಸಿ ನೇರವಾಗಿ ಗೃಹ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಇಲ್ಲಿಯ ಉಸ್ತುವಾರಿ ಸಚಿವರನ್ನು ಕೂಡ ಒಂದು ರೀತಿಯಲ್ಲಿ ಕಡೆಗಣಿಸಿ ಸಂಶಯಕ್ಕೆ ನಿಲ್ಲಿಸಿ ಇನ್ನೊಂದು ಮಂತ್ರಿಗಳ ಮೂಲಕ ನೇರವಾಗಿ ಗೃಹ ಮಂತ್ರಿಗಳನ್ನು ಮತ್ತು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಬೇರೆ ರೀತಿಯ ವ್ಯವಸ್ಥೆಯ ಮೂಲಕ ಇದು ತನಿಖೆ ಆಗಬೇಕು ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆಯನ್ನು ಒಂದು ಕಡೆಯಲ್ಲಿ ದುರ್ಬಲಗೊಳಿಸುವುದು, ಯಾವುದು ಸಮಾಜಕ್ಕೆ ನ್ಯಾಯ ಕೊಡೋ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇದೆ ಆ ಪೊಲೀಸ್ ಇಲಾಖೆಯನ್ನು ಎರಡು ಪಾಲು ಮಾಡಿ ಆ ಪೊಲೀಸ್ ಇಲಾಖೆಯನ್ನು ದುರ್ಬಲಗೊಳಿಸುವುದು, ಆ ಮೂಲಕ ಹಿಂದೂ ಸಮಾಜದ ಮೇಲೆ ಆರೋಪಗಳನ್ನು ಹೊರಿಸಿ ಹಿಂದೂ ಸಮಾಜವನ್ನು ದುರ್ಬಲಗೊಳಿಸುವುದು, ಆ ಮೂಲಕ ನಮ್ಮ ಅಕ್ರಮ ಚಟುವಟಿಕೆಗಳು ಅತ್ಯಂತ ವ್ಯವಸ್ಥಿತವಾಗಿ ನಡೆಯೋದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಪ್ರಯತ್ನಗಳನ್ನು ಇವತ್ತು ಮತಾಂಧ ಶಕ್ತಿಗಳು ಮಾಡ್ತಾ ಇದ್ದಾರೆ. ರೈಟ್ ಸರ್, ನಾವು ಒಂದು ಸಣ್ಣ ಬ್ರೇಕ್ ತೆಗೆದುಕೊಂಡು ಮತ್ತೆ ಮುಂದುವರಿಸೋಣ. ಎಸ್ ವೀಕ್ಷಕರೇ, ಬಹಳ ಪ್ರಮುಖವಾಗಿ ಇದೀಗ ಇತ್ತೀಚೆಗಷ್ಟೇ ಜಲೀಲ್ ಅವರ ಹತ್ಯೆಯ ಪ್ರಕರಣದ ನಂತರ ಒಂದಷ್ಟು ಬೆಳವಣಿಗೆಗಳು ಆಗ್ತಾ ಇದೆ ಅನ್ನುವ ಸಾಕಷ್ಟು ವರದಿಗಳು ಸುದ್ದಿಗಳನ್ನು ಕೂಡ ಕೇಳ್ತಾ ಇದ್ದೇವೆ. ಆ ನೆಲೆಗಟ್ಟಿನಲ್ಲಿ ಇಲ್ಲಿ ಯಾವುದು ಸತ್ಯ, ಯಾವುದು ಸುಳ್ಳು, ಯಾವುದು ಯಾರ ಪರವಾದಂಥ ನಿಲುವುಗಳು ಅಂತಕ್ಕಂಥದ್ದು ಸಾಕಷ್ಟು ಗೊಂದಲ ಕೂಡ ಇದೆ. ಆ ನೆಲೆಗಟ್ಟಿನಲ್ಲಿ ಒಟ್ಟಾರೆ ಈಗ ಹಿಂದೂ ಸಂಘಟನೆಯವರು ಮತ್ತೊಮ್ಮೆ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ. ಇನ್ನಷ್ಟು ಈ ಬಗ್ಗೆ ಮಾಹಿತಿ ಚರ್ಚೆ ಪರಾಮರ್ಶೆಯನ್ನು ಮುಂದುವರಿಸೋಣ. ಒಂದು ಸಣ್ಣ ಬ್ರೇಕ್. ವಿರಾಮದ ಬಳಿಕ ಮತ್ತೊಮ್ಮೆ ಪ್ರಚಲಿತ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ ವೀಕ್ಷಕರೇ. ಪ್ರಚಲಿತದಲ್ಲಿ ಇಂದಿನ ಸಂಚಿಕೆಯಲ್ಲಿ ತಾವು ಗಮನಿಸ್ತಾ ಇದ್ರಿ, ಬಹಳ ಪ್ರಮುಖವಾಗಿ ಯಾಕೆ ಪ್ರೊಟೆಸ್ಟ್ ಅಂತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಬಹಳ ಪ್ರಮುಖವಾಗಿ ಹಿಂದೂ ಜಾಗರಣ ವೇದಿಕೆಯ ಏನು ಕರ್ನಾಟಕ ದಕ್ಷಿಣ ಪ್ರಾಂತ ಕಾರ್ಯಕಾರಿಣಿ ಸದಸ್ಯರಾದಂಥ ರಾಧಾಕೃಷ್ಣ ಅಡ್ಯಂತಾಯ ಅವರು ಮತ್ತು ವಿಟ್ಲ ತಾಲೂಕು ಸಂಚಾಲಕರಾದಂಥ ಗಣರಾಜ್ ಭಟ್ರು ನಮ್ಮ ಜೊತೆಗೆ ಮಾತನಾಡ್ತಾ ಇದ್ರು, ಅವರು ಕೂಡ ಮುಂದುವರಿತಾರೆ. ಇಲ್ಲಿ ಬಹಳ ಪ್ರಮುಖವಾಗಿ ಪರಸ್ಪರ ಒಂದೆರಡು ಎರಡೂ ಕಡೆಯ ಸಂಘಟನೆಗಳಲ್ಲಿ ಪ್ರತಿ ಸರ್ತಿ ಪೊಲೀಸರು ತಮ್ಮ ಕಾರ್ಯಾಚರಣೆ ಮಾಡುವಾಗ ಒಂದು ದೊಡ್ಡ ಮಟ್ಟದ ಆರೋಪಕ್ಕೆ ಅಪವಾದಕ್ಕೆ ಒಳಗಾಗ್ತಾ ಇದ್ದಾರೆ. ಈ ಎರಡೂ ಕಡೆಯ ಸಂಘಟನೆಯಲ್ಲಿ ಕೂಡ ಒಂದು ಸತ್ಯವನ್ನು ಹುಡುಕುವಲ್ಲಿ ತನಿಖೆಯನ್ನು ಮಾಡುವಲ್ಲಿ ಸಾಕಷ್ಟು ಆರೋಪಗಳನ್ನು ಬೇರೆ ಬೇರೆ ಪ್ರದೇಶದ ಪೊಲೀಸರು ಕೂಡ ಅನುಭವಿಸ್ತಾ ಬರ್ತಾ ಇದ್ದಾರೆ. ಇಲ್ಲಿ ಕೂಡ ಅದೇ ರೀತಿಯಾದಂಥ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆ ಬಗ್ಗೆ ನಾವು ಮತ್ತಷ್ಟು ಚರ್ಚೆಯನ್ನು ಇದೀಗ ಮುಂದುವರಿಸೋಣ. ಸರ್, ಇಬ್ಬರಿಗೂ ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ಇಲ್ಲಿ ಬಹಳ ಪ್ರಮುಖವಾಗಿ ಇತ್ತೀಚೆಗೆ ಮಂಗಳೂರಿನಲ್ಲಿ ಗಮನಿಸಿರ್ಬೋದು ನೀವು, ಒಂದು ಪಿ ಎಫ್ ಐ ಸಂಘಟನೆಯದ್ದು ಅಥವಾ ಕುರೇಶಿ ಅಂತಕ್ಕಂಥ ವ್ಯಕ್ತಿಯ ಒಂದು ತನಿಖೆಯಲ್ಲಿ ಪೊಲೀಸರ ಮೇಲೆ ಸಾಕಷ್ಟು ಮುಸ್ಲಿಂ ಸಮುದಾಯ ಅದಕ್ಕೆ ಮಂಗಳೂರು ಚಲೋ ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾಡಿ ತಮ್ಮ ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸಿದ ಪ್ರತಿಭಟನೆಯನ್ನು ಮಾಡಿದರು. ಪೊಲೀಸ್ ಇಲಾಖೆ ಸರಿಯಾದ ರೀತಿಯಲ್ಲಿ ಅವರನ್ನು ಸಸ್ಪೆಂಡ್ ಮಾಡಬೇಕಾಗಿತ್ತು, ಹಾಗೆ ಹೀಗೆ ಎಲ್ಲ ಅವರದ್ದೇ ಆದಂಥ ಒಂದಷ್ಟು ಬೇಡಿಕೆಗಳನ್ನು ಇಟ್ಕೊಂಡು. ಈಗ ಅದಕ್ಕೂ ಇದಕ್ಕೂ ನಿಮ್ಮ ಪ್ರಕರಣಕ್ಕೂ ಸ್ವಲ್ಪ ಸಾಮ್ಯತೆ ಇದೆ, ಹೇಗೆ?
ವ್ಯತ್ಯಾಸ ಜನಸಾಮಾನ್ಯರ ದೃಷ್ಟಿಯಿಂದ ನೋಡುವಾಗ ಸಾಮ್ಯತೆ ಅಂದ್ರೆ ಬೇಡಿ, ನಿಮ್ಮ ತತ್ವ ಸಿದ್ಧಾಂತಗಳು ಅಥವಾ ವಾದ ವಿವಾದಗಳ ಬಗ್ಗೆ ನಾವು ಮಾತನಾಡ್ತಾ ಇಲ್ಲ. ಸರಿ, ಇಲ್ಲಿ ಪೊಲೀಸರ ವಿಚಾರದಲ್ಲಿ ಪೊಲೀಸ್ ಈಗ ಇದೇ ನೀವು ಕೂಡ ನಿಮ್ಮ ಒಂದು ಹಿಂದೂ ಕಾರ್ಯಕರ್ತರು ಅಥವಾ ಮತ್ತೊಬ್ಬರು ಮಗದೊಬ್ಬರು ಸಂಬಂಧಪಟ್ಟವರು ಪಡೆದೇ ಇರೋರನ್ನು ಎಳ್ಕೊಂಡು ಹೋಗಿ ಅವ್ರಿಗೆ ಹಿಂಸೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಪೊಲೀಸರ ಮೇಲೆ ಆರೋಪ ಮಾಡಿ ಈಗ ತುರ್ತು ಕಾರಣವನ್ನು ಅದನ್ನಾಗಿ ಇಟ್ಕೊಂಡು ಹೊರಟಿದ್ದೆ. ಹಾಗಾದ್ರೆ ಈ ಭಾಗದಲ್ಲಿ ಪೊಲೀಸರು ಎಲ್ಲ ರೀತಿಯ ಸಂಘಟನೆಗಳ ಮೇಲೆ ಅನುಮಾನ ಪಡ್ತಕ್ಕಂಥದ್ದು ಅಥವಾ ತಮ್ಮ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸುವಲ್ಲಿ ವಿಫಲತೆಯನ್ನು ಹೊಂದ್ತಾ ಇದ್ದಾರಾ ಅನ್ನೋ ಒಂದು ಅನುಮಾನ ಇಲ್ಲಿ ಹುಟ್ಟುತ್ತೆ. ಜೊತೆಗೆ ಅವರ ಪೊಲೀಸರು ತಮಗೆ ತಾವು ಪಡೆದಂಥ ತರಬೇತಿ ಅಥವಾ ತಮ್ಮ ಕೆಲಸವನ್ನು ಪೂರೈಸಿಕೊಳ್ಳುವುದಕ್ಕಾಗಿ ಅನಿವಾರ್ಯವಾಗಿ ಮಾಡಬೇಕಾದಂಥ ಕೆಲವು ಕಾರ್ಯಚಟುವಟಿಕೆಗಳನ್ನು ಇವತ್ತು ಕೈಬಿಡಬೇಕಾದಂಥ ಪರಿಸ್ಥಿತಿ ಏನಾದರೂ ಬಂದಿದೆಯಾ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಆಗುತ್ತೆ. ನಾವು ಈಗ ನೀವು ಏನು ಮೊನ್ನೆ ಪೊಲೀಸರ ಮೇಲೆ ಕಲ್ಲು ತೂರಾಟ ಆದ, ಅದಕ್ಕೂ ನಮ್ಮ ಸಂಘಟನೆಗೂ ಸಾಮ್ಯತೆ ಕೊಡುವುದೇ ಶುದ್ಧ ತಪ್ಪು ಅಂತ ಹೇಳ್ತೇನೆ ನಾನು. ಯಾಕಂದರೆ ಈಗ ನಮ್ಮ ಅಮಾಯಕ ಒಬ್ಬ ಬಾಲಕನನ್ನು ರಾತ್ರಿ ತಕೊಂಡು ಹೋದರು. ತಕೊಂಡು ಹೋದಾಗ ನಮ್ಮ ಹುಡುಗರಿಗೆ ಸುದ್ದಿ ಬಂತು, ನಮ್ಮ ಹುಡುಗರು ರಿಕ್ವೆಸ್ಟ್ ಮಾಡಿದ್ರು ಹೊರತು ಯಾವನೇ ಒಬ್ಬ ಪೊಲೀಸರ ಮೇಲೆ ಕೈ ಎತ್ತಲಿಲ್ಲ. ನೀವು ಇದನ್ನು ಪಾಯಿಂಟ್ ಮಾಡಿಕೊಳ್ಬೇಕು. ಈವರೆಗೆ ಸಂಘ ಪರಿವಾರ ಪೊಲೀಸ್ ಇಲಾಖೆಯ ಮೇಲೆ ದಂಗೆ ಎದ್ದ ಪ್ರಕರಣಗಳು ಎಲ್ಲಿಯೂ ನಡೆದಿಲ್ಲ ಅಂತ. ನಾವು ಭಗವದ್ವಜದ ಅಡಿಯಲ್ಲಿ ಬೆಳೆದವರು, ನಮಗೆ ಸಂಘ ಒಂದು ಸಂಸ್ಕಾರವನ್ನು ಕೊಟ್ಟಿದೆ. ಯಾರಲ್ಲಿ ಹೇಗೆ ಮಾತನಾಡಬೇಕು, ಹೇಗೆ ಬದುಕಬೇಕು ಎನ್ನುವ ಒಂದು ಉತ್ತಮ ಸಂಸ್ಕಾರ ನಮಗೆ ಸಂಘ ಕೊಟ್ಟಿದೆ. ಹಾಗಾದ ಕಾರಣ ಯಾವ ಇಲಾಖೆಗಳು ನಮಗೆ ಅನ್ಯಾಯವನ್ನೇ ಮಾಡಿದ್ರೂ ಕೂಡ ನಾವು ದಂಗೆ ಎದ್ದ ಪ್ರಕರಣ ಇಲ್ಲ, ಅವರ ಮೇಲೆ ಕಲ್ಲು ತೂರಾಟ ಮಾಡಿದ ಪ್ರಕರಣಗಳು ನಡೆದಿಲ್ಲ, ಎಲ್ಲೂ ಇಲ್ಲವಲ್ಲ. ಹಾಗೆ ಮೊನ್ನೆ ನಮ್ಮ ಅಮಾಯಕ ಹುಡುಗರನ್ನು ತಕೊಂಡು ಹೋದಾಗ ನಮಗೆ ಏನು ಮಾಡಬಹುದಿತ್ತು? ರಾತ್ರಿ ಮನಸ್ಸು ಮಾಡಿದ್ರೆ ಇವರಂತೆ ಮಾಡುವುದಾದ್ರೆ ಪೊಲೀಸ್ ಜೀಪನ್ನು ಕೂಡ ನಾವೇನು ಮಾಡಬಹುದಿತ್ತಲ್ಲ. ಈವರೆಗೆ ಏನೂ ಮಾಡಲಿಲ್ಲ, ಅದರ ಬದಲಾಗಿ ನಮ್ಮ ಹುಡುಗರು ಹೋಗಿ ರಿಕ್ವೆಸ್ಟ್ ಮಾಡಿದ್ರು. ಸರಿ, ಅಮಾಯಕ ಏನು ಮಾಡ್ತಾ ಇದ್ದೀರಿ ಅಂತ ಹೇಳಿದಕ್ಕೆ ನಮ್ಮ ಹುಡುಗರನ್ನು ಹೊರಗಿಟ್ರು, ವಿಚಾರಿಸ್ಲಿಕ್ಕೆ ಬಿಡ್ಲಿಲ್ಲ. ಇವರಿಗೆ ಯಾವ ಕೇಸಿಗೆ ಒಂದೊಂದು ತಕೊಂಡು ಹೋಗಿದ್ದಾರೆ ಅಂತಲೇ ಗೊತ್ತಿಲ್ಲ ಮೊದಲಾಗಿ. ಅನಂತರ ಅವ ಹೊರಗೆ ಬಂದಾಗ ಹತ್ತುಕೊಂಡು ಹೇಳ್ತಾನೆ, ನಾನಿನ್ನು ಸಾರ್ವಜನಿಕ ವಲಯಕ್ಕೆ ಬರುವುದಿಲ್ಲ, ನನಗೆ ಹೆದರಿಕೆ ಆಗುತ್ತದೆ, ಯಾರು ಬಂದು ನನ್ನನ್ನು ತಕೊಂಡು ಹೋಗ್ತಾರೆ ಎನ್ನುವ ಭಯ ನನ್ನಲ್ಲಿ ಇದೆ. ನನ್ನ ತಾಯಿಗೆ ತುಂಬಾ ಕೊಳಕು ಶಬ್ದಗಳಿಂದ ಬೈದ್ರು, ನನಗೆ ನೀರನ್ನು ಕೊಟ್ಟರು, ಇದು ಮೂತ್ರ ವಿಸರ್ಜನೆಗೆ ಬಿಡ್ಲಿಲ್ಲ, ಮೇಲೆಯಿಂದ ಮೇಲೆ ನೀರನ್ನು ಕುಡಿಸಿದ್ರು. ನೋಡಿ, ನೀವೊಂದು ಆಲೋಚನೆ ಮಾಡಿ, 11 ವ್ಯಕ್ತಿಗಳನ್ನ ಬಂಧಿಸಿ ಆಗಿದೆ, ಈಗ ಅವರನ್ನು ಭಯಪಡಿಸುವ ಅಥವಾ ಏನೋ ಒಂದು ಕಾರಣದಿಂದ ಅವರ ಬಾಯಿಂದ ಬರೆಸಿರಲೂಬಹುದು, ನಾವು ಮಾಡಿದ್ದು ಅಂತ ಬರೆಸಿರಲೂಬಹುದು, ಏನು ಮಾಡಿದ್ದಾರೆ ಅಂತ ನಮಗೆ ಇನ್ನೂ ಗೊತ್ತಿಲ್ಲ. ಇಷ್ಟೆಲ್ಲ ಲೋಕದ ಕಣ್ಣಿಗೆ ಇವರೇ ಅಪರಾಧಿಗಳು ಅಂತ ಬಿಂಬಿಸಿದ ಅನಂತರವೂ ಕೂಡ ಇನ್ನು ಅಮಾಯಕರನ್ನು 19 ವರ್ಷದ ಹುಡುಗರನ್ನು ತಕೊಂಡು ಹೋಗಿ ಅವರಿಗೆ ಚಿತ್ರಹಿಂಸೆ ಕೊಟ್ಟು ಜನನಿಗೆ ಬೈದು ಇಂಥದ್ದೆಲ್ಲ ಮಾಡುವಾಗಲೂ ಸಂಘ ಪರಿವಾರದವರಾದ ನಾವು ಅವರಂತೆ ಇನ್ನೂ ಪೊಲೀಸರಿಗೆ ಕಲ್ಲು ಹೊಡೆಯದೆ ಕುಳಿತಿದ್ದೇವೆ ಅಂತಾದ್ರೆ ಅದು ನಮ್ಮ ಸಂಸ್ಕಾರವೇ ಹೊರತು ಅವರಿಗೂ ನಮಗೆ ತುಲನೆ ಸರಿಯಲ್ಲ ಅಂತ ಹೇಳೋದು ಖಂಡಿತ ಇರಬಹುದು, ಖಂಡಿತವಾಗ್ಲೂ ಇಲ್ಲಿ. ಆದ್ರೆ ಪ್ರತಿಭಟನೆ ಅಂತ ಹೊರಟಾಗ ಈಗ ನಿಮ್ಮ ಮುಂದೆ ಇರತಕ್ಕಂಥದ್ದು ನೇರವಾದಂತ ಪೊಲೀಸರು ಮಾಡಿದ ತಪ್ಪೇ ಅಂತಕ್ಕಂಥದ್ದು ಈಗ ಪ್ರಪ್ರಥಮವಾದಂತ ತುರ್ತಾದ ಕಾರಣ ಅಲ್ಲ. ಇಲ್ಲ, ನಾವೇನಂತ ಹೇಳಿದ್ರೆ ಪೊಲೀಸ್ ಇಲಾಖೆಯ ಮೇಲೆ ಅತ್ಯಂತ ಗೌರವ ಕೊಡುವರು ನಾವು. ಪೊಲೀಸ್ ಇಲಾಖೆ ಅನ್ನುವಂಥದ್ದು ಇದ್ದ ಕಾರಣವೇ ಸಾಮಾಜಿಕ ಅನಿಷ್ಟಗಳ ವಿರುದ್ಧ ಇವತ್ತೊಂದು ಸಮಾಜ ಬದುಕ್ತಾ ಇದೆ. ಆದ್ರೆ ಅದರಲ್ಲಿ ಕೆಲವೇ ಕೆಲವು ಅಧಿಕಾರಿಗಳು ಅಥವಾ ಕೆಲವೇ ಕೆಲವು ಪೊಲೀಸರು, ಬಾರಿ ಸ್ಪಷ್ಟವಾಗಿ ಇದನ್ನು ನೀವು ನೋಟ್ ಮಾಡಿಕೊಳ್ಬೇಕು, ಕೆಲವೇ ಕೆಲವು ಅಧಿಕಾರಿಗಳು ಕೆಲವೇ ಕೆಲವು ಪೊಲೀಸರು ಈ ರೀತಿಯಾಗಿ ವರ್ತಿಸಿರುವಂಥದ್ದು ಇಡೀ ಪೊಲೀಸ್ ವ್ಯವಸ್ಥೆಗೆ ನಾನು ಯಾವುದೇ ಕಾರಣಕ್ಕೆ ನಾವು ಇದು ಮಾಡುತ್ತೇವೆ. ಆದರೂ ನಾವು ಅವರನ್ನು ಬಾಯಿಗೆ ಬಂದಾಗ ನಾವು ಸಾರ್ವಜನಿಕ ಸಭೆಯಲ್ಲಿ ಹೇಳಬಹುದು, 1,000-4,000 ಜನ ಸೇರಿದಾಗ ನಾವು ಹೇಳುವುದಿಲ್ಲ. ಅವರಿಗೆ ಗೌರವವನ್ನು ಕೊಟ್ಟು ಅರೆ ಈ ರೀತಿಯ ಕೆಲಸವನ್ನು ಮಾಡಬೇಡಿ, ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದು ಆ ಕಾಕಿ ಗೌರವ ಇದೆ, ಆ ಗೌರವವನ್ನು ಉಳಿಸಿಕೊಂಡಂತಹ ಒಂದು ಪರಂಪರೆ ಇದೆ, ಅದಕ್ಕೆ ಅನ್ಯಾಯ ಮಾಡಬೇಡಿ ಎನ್ನುವ ರೀತಿಯಲ್ಲಿ ನ್ಯಾಯಬದ್ಧವಾಗಿ ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ ನಿಮಗೆ ಏನೆಲ್ಲ ಹಕ್ಕುಗಳಿದೆ ತನಿಖೆ ಮಾಡುವಂತಹ ಅದನ್ನು ಮಾಡಿ ನೀವು. ರೈಟ್, ಅದಕ್ಕೆ ವ್ಯತಿರಿಕ್ತವಾಗಿ ಕಾನೂನು ಬಾಹಿರವಾಗಿ ಏನೆಲ್ಲ ಭಾಷೆಗಳನ್ನು ನೀವು ಪ್ರಯೋಗ ಮಾಡಬಾರದು ಆ ಎಲ್ಲ ಭಾಷೆಗಳನ್ನು ಪ್ರಯೋಗ ಮಾಡಿ ನಿಮ್ಮ ಮರ್ಯಾದೆಗೆ ನಿಮ್ಮ ಗೌರವಕ್ಕೆ ಕುಂದು ತರಬೇಡಿ. ಹಾಗೆ ಮಾಡಿದರೆ ಮುಂದೊಂದು ದಿನ ಇವರು ಹೇಳಿದಾಗೆ ಸಮಾಜ ದಂಗೆ ಹೇಳಬಹುದು, ಸಂಘ ಪರಿವಾರ ದಂಗೆ ಹೇಳುವುದಿಲ್ಲ, ಅದೇ ಸಮಾಜ ದಂಗೆ ಹೇಳಬಹುದು. ಈ ರೀತಿಯಲ್ಲಿ ಇಡೀ ಸಮಾಜವನ್ನು ಎಚ್ಚರಗೊಳಿಸುವುದು ಈ ರೀತಿ ಅನ್ಯಾಯ ಆಗ್ತಾ ಇದೆ. ಇನ್ನೊಂದು, ಪೊಲೀಸ್ ಇಲಾಖೆಯಲ್ಲಿ ತುಂಬಾ ಒಳ್ಳೆಯ ಅಧಿಕಾರಿಗಳಿದ್ದಾರೆ, ತುಂಬಾ ಒಳ್ಳೆಯ ಪೊಲೀಸರಿದ್ದಾರೆ, ಅದರೊಟ್ಟಿಗೆ ಕೆಲವು ಅಪರೂಪದ ವ್ಯಕ್ತಿಗಳು ಈ ರೀತಿ ವರ್ತಿಸ್ತಾ ಇದ್ದಾರೆ. ಯಾವುದು ಕಾರಣ ಏನು ಕಾರಣ ಅಂತ ಗೊತ್ತಿಲ್ಲ, ಯಾರ ಕಡೆಯಿಂದ ಅವರಿಗೆ ಒತ್ತಡ ಬರ್ತಾ ಇದೆ, ಯಾರ ಕಡೆಯಿಂದ ಅವರಿಗೆ ಆಮಿಷ ಬರ್ತಾ ಇದೆ ಅದು ಗೊತ್ತಿಲ್ಲ ನಮಗೆ. ಒಟ್ಟು ಆ ತಪ್ಪು ದಾರಿಯಲ್ಲಿ ಹೋಗ್ತಾ ಇರುವಂತಹ ಪೊಲೀಸರು ಕೂಡ ಇನ್ನು ಮುಂದೆ ಆ ತಪ್ಪು ದಾರಿಯಲ್ಲಿ ಕೈ ಹಾಕಬಾರದು, ಹೆಜ್ಜೆ ಇಡಬಾರದು. ಆದ್ರೆ ಇಷ್ಟಿದ್ದು ಒಂದು ಕಡೆಯಲ್ಲಿ ಪೊಲೀಸ್ ಇಲಾಖೆ
ಸರಿಯಾದ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸಬೇಕು. ಇನ್ನೊಂದು ಕಡೆಯಲ್ಲಿ ಮತಾಂಧ ಶಕ್ತಿಗಳ ಪ್ರಭಾವಕ್ಕೊಳಗಾಗಿ ಪೊಲೀಸ್ ಇಲಾಖೆಯಾಗಲಿ ಅಥವಾ ರಾಜಕಾರಣಿಗಳಾಗಿ ಹಿಂದೂ ಸಮಾಜದ ಮೇಲೆ ದೌರ್ಜನ್ಯ ಹೊರಿಸುವುದನ್ನು ಮುಂದುವರಿಸಬಾರದು. ಮುಂದುವರಿಸಿದ್ರೆ ಹಿಂದೂ ಸಮಾಜ ಕೈಕಟ್ಟಿ ಕೂತ್ಕೊಳ್ಳೋದಿಲ್ಲ. ರೈಟ್ ಸರ್, ಒಂದು ಸತ್ಯಜಿತ್ ಸೂರತ್ಕಲ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಅವ್ರ ಜೊತೆಗೆ ಮಾತನಾಡಿ. ಹಲೋ ಸರ್, ನಮಸ್ತೆ. ನಮಸ್ಕಾರ. ಇವತ್ತು ಇದೇ 25ಕ್ಕೆ ಹಿಂದೂ ಹಿತ ರಕ್ಷಣಾ ವೇದಿಕೆಯಿಂದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಿ ನೀವೆಲ್ಲ ಸೇರಿ. ಹೌದು ಹೌದು, ವಿಟ್ಲದಲ್ಲಿ ನಮ್ಮೊಟ್ಟಿಗೆ ಬಾ ಗಣರಾಜ್ ಭಟ್ರು ಮತ್ತು ರಾಧಾಕೃಷ್ಣ ಅಡ್ಯಂತಾಯ ಅವರು ಕೂಡ ಇದ್ದಾರೆ ಈಗ. ಹಲೋ ಹಲೋ, ಈಗ ನಿಮ್ಮ 25ರ ಪ್ರತಿಭಟನೆಯ ಕುರಿತಂತೆ ಪ್ರಧಾನವಾದಂತಹ ಮುಖ್ಯ ಕಾರಣ ಏನು, ಮತ್ತೆ ಇದು ಅಗತ್ಯ ಇತ್ತ ನಿಮಗೆ ಹಿಂದೂ ಸಂಘಟನೆಯ ಪರಿವಾರದವರಿಗೆ, ಇದು ಯಾಕೆ ಬೇಕಿತ್ತು ಈ ಪ್ರತಿಭಟನೆ ಅಂತಕ್ಕಂಥದ್ದು? ಒಂದು, ತನಿಖೆಗೆ ನಮ್ದು ಯಾರ್ದು ವಿರೋಧ ಇಲ್ಲ. ಓಕೆ, ತನಿಖೆ ಆಗ್ತಾ ಇತ್ತು ಪ್ರಾರಂಭದಲ್ಲಿ, ಯಾವ್ದು ಬೇರೆ ಇದು ಹೆಸರುಗಳೆಲ್ಲ ಕೇಳಿ ಬಂತು. ಆ ನಂತರ ಅದು ಹಿಂದೂ ಸಂಘಟನೆ ಕಾರ್ಯಕರ್ತರು ಮಾಡಿರೋದನ್ನಂತದ್ದು ಮಾತುಗಳು ಬಂತು. ಅದು ಒಂದ್ ಸ್ವಲ್ಪ ಮುಂದುವರಿಯಿತು. ಎರಡು ಇದ್ರಲ್ಲಿ ಒಂದಷ್ಟು ಬಂಧನಗಳ ಒಂದ್ ಕಡೆ ಮಾಡಿದ್ರು. ಕೊನೆಗೆ ಜಲೀಲ್ನ ತಂದೆ ಬಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ, ಬೇರೆ ಇದೆ ಅದರಲ್ಲಿ, ಇನ್ನು ಅವರಿದ್ದಾರೆ ಇವರಿದ್ದಾರೆ ಅಂತ ಹೇಳಿದ್ರು. ತರಾತುರಿಯಲ್ಲಿ ಮತ್ತೆ ಇವರನ್ನ ಒಳಗಡೆ ಇದ್ದವರನ್ನು ಪೊಲೀಸ್ ಕಸ್ಟಡಿ ತಗೊಂಡು, ಅದಕ್ಕಿಂತ ಮೊದಲು ಒಂದ್ಸರಿ ಪೊಲೀಸ್ ಕಸ್ಟಡಿ ಎನ್ಕ್ವೈರಿ ಎಲ್ಲ ಆಗಿ ತನಿಖೆ ಮುಗ್ದಿದೆ ಅಂತ ಹೇಳಿಕೊಂಡು ಜೈಲಿಗೆ ಕಳಿಸಿದ್ರು ಎಲ್ಲರನ್ನು. ಆಮೇಲೆ ಜಲ್ಲಿ ತಂದೆ ಒಂದು ಪ್ರತ್ಯೇಕಗೋಷ್ಠಿ ಮಾಡಿದ ಕೂಡಲೇ ಇನ್ನೊಂದ್ಸರಿ ತನಿಖೆ ತಗೊಳ್ತಾರೆ, ಮತ್ತೆ ಮೂರು ಜನರ ಹೆಸರು ಬರ್ತದೆ. ಅದ್ರಲ್ಲಿ ಹಲೋ ಹೇಳಿ, ಅಪರಾಧಿ ಆಗಿದ್ರು ಕೂಡ ಬಾಲಕರನ್ನು ತಂದೆ ತಾಯಿ ಇದ್ದಾಗ ಅಲ್ಲಿ ರಾತ್ರಿ ಸ್ಟೇಷನ್ ಅಲ್ಲಿ ಕೂರಿಸಬಾರ್ದು, ಪುಣ್ಯಸ್ಥೆ ಮಾಡಿದ ಅದೆಲ್ಲವನ್ನು ಗಾಳಿಗೆ ತೋರಿಕೊಂಡು ತನಿಖೆ ಹೆಸರು ಹೇಳಿಕೊಂಡು ಅವನು ಅಪರಾಧಿ ಅಲ್ಲ, ಅವನ ಅಣ್ಣನ ಹೆಸರನ್ನು ಬಂದಿತ್ತು ಅಂತ ಹೇಳಿಕೊಂಡು ಅವರು ಎಲ್ಲಿ ತಾನು ದೊಡ್ಡ ಕ್ಲಿಕ್ಕನ್ನು ಕರ್ಕೊಂಡು ಬಂದು ಒಂದೇ ದಿವಸ ಬೆಳಿಗ್ಗೆ ಕರ್ಕೊಂಡು ಬಂದು ಮರುದಿನ ಸಾಯಂಕಾಲದಲ್ಲ ಕೂರಿಸ್ತಾರೆ, ರಾತ್ರಿ ಬೆಳಗ್ಗೆ ತಲೆ ಕೂರಿಸ್ತಾರೆ. ಒಬ್ಬ ಪತ್ರಿಕೆ ಗೋಷ್ಠಿ ಮಾಡಿದ ಕೂಡಲೇ ಯಾರು ಮೂರು ಜನ ಹೆಸರು ಮತ್ತೆ ಸೇರಿಸ್ತಾರೆ. ಮತ್ತೆ ಅಲ್ಲಿ ಬಂಧನಕ್ಕೊಳಗಾದಂತ ನಮ್ಮ ಕಾರ್ಯಕರ್ತರು ಅಂತ ಹೇಳಿ ಯಾರಿದ್ರು, ಹಿಂದೂ ಸಮಾಜ ಕಾರ್ಯಕರ್ತರು ಯಾರು ಹೇಳಿದ್ರು, ಅವರಿಗೆ ಏನೇನೋ ಬಹಳ ಅವಾಚ್ಯವಾಗಿ ಮಾತಾಡ್ತಾರೆ. ನಮ್ದು ವಿರೋಧ ಇರುವಂತದ್ದು, ಇವತ್ತು ಪ್ರತಿಭಟನೆ ನಡೆದಿರುವಂತದ್ದು ಈ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ. ಒಂದು, ಅವನ ಬಗ್ಗೆ ಅವನ ನೈತಿಕ ಚಾರಿತ್ರ್ಯದ ಬಗ್ಗೆ ಬಹಳಷ್ಟು ಇವತ್ತು ವಿಚಾರಗಳು ಕೇಳಿ ಬರ್ತಾ ಇದೆ. ವೈಯಕ್ತಿಕ ಕೂಡ ಬಹಳಷ್ಟು ಜನರ ಜೊತೆಯಲ್ಲಿ ಅವನಿಗೆ ವೈಷಮ್ಯ ಇತ್ತು, ಹೀಗೆ ಮಾಸೆ ಜೊತೆಗೆ ವೈಷಮ್ಯ ಇತ್ತು ಅನ್ನೋದು ಕೇಳಿ ಬಂದಿದೆ. ಹುಡುಗಿಯರದ್ದು ಬಹಳ ಹುಡುಗಿಯರ ವಿಚಾರದಲ್ಲಿ ಅವನ ಒಂದು ವ್ಯವಸ್ಥೆ ಸರಿಯಾಗಿರ್ಲಿಲ್ಲ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಬೇರೆ ಬೇರೆ ಕಾರಣಕ್ಕೆ ಇನ್ನು ಕೂಡ ಬೇರೆ ಜೊತೆ ವೈಷಮ್ಯ ಇತ್ತು, ಅದ್ರ ಜೊತೆಯಲ್ಲಿ ಬೇರೆ ಒಂದಷ್ಟು ವಿಚಾರಗಳು ಕೇಳಿ ಬಂದಿತ್ತು, ತಮ್ಗೆಲ್ಲರಿಗೂ ಗೊತ್ತು. ಅದೆಲ್ಲವನ್ನು ಇವತ್ತು ಬದಿಗಿಟ್ಟು ಎಲ್ಲರೂ ಗೋಧಲಿರಬೇಕಿದ್ರೆ ಹೆಚ್ಚಾಗಿ ಹೇಳಿದ ಅಂತ ಹೇಳಿಕೊಂಡು ಸರಿಯಾಗಿ ವಿಚಾರಣೆ ಮಾಡಿದ ಕೂಡ ಇನ್ನು ಮುಂದೆ ಒಟ್ಟು ಬಂಧಿಸುವಂತದ್ದಾಗಬಾರ್ದು. ಈ ಪ್ರಕ್ರಿಯೆ ಮತ್ತೆ ಇನ್ನೂ ಯಾರ್ದು ಹೆಸರು ಹೇಳ್ತಾರೆ, ಅವರ ತನಿಖೆ ಅಂತ ಹೇಳಿ ಇನ್ಯಾರ್ದು ಹೆಸರು ಸೇರಿಸುವಂತದ್ದು, ತನಿಖೆ ಹೆಸರಲ್ಲಿ ಅಮಾಯಕರನ್ನು ಕರ್ಕೊಂಡು ಬಂದು ಎರಡೆರಡು ದಿವಸ ಕೂರಿಸುವಂತದ್ದು, ಮತ್ತು ಅವ್ರ ಜೊತೆ ಅವಾಚ್ಯವಾಗಿ ಮಾತಾಡುವಂತದ್ದು, ಇದನ್ನು ವಿರೋಧಿಸಿಕೊಂಡು ಪ್ರತಿಭಟನೆ ಇರುವಂತದ್ದು. ರೈಟ್ ಕಾರಣಕ್ಕೋಸ್ಕರ. ಎಸ್ ಸರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಧನ್ಯವಾದ ಸರ್. ಇಲ್ಲಿ ಒಟ್ಟಾರೆಯಾಗಿ ಸದ್ಯದ ಈ ಪ್ರತಿಭಟನೆ ನಿಮ್ಮ ಪೊಲೀಸರು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಕ್ಕಂಥದ್ದು, ಇಲ್ಲ ಸಲ್ಲದ ಕಾರ್ಯಚಟುವಟಿಕೆಗಳನ್ನ ಇಮಿಡಿಯೇಟ್ ಆಗಿ ನಿಲ್ಲಿಸಬೇಕು ಅಂತ ನಿಮ್ಮ ಪ್ರಮುಖ ಪಾಟೀಲ್. ಇನ್ನೂ ಸ್ಪಷ್ಟವಾಗಿ ಹೇಳ್ತೇವೆ, ನಾವು ನಮ್ಮ ಕಾರ್ಯಕರ್ತರನ್ನು ಪ್ರಥಮ ಬಾರಿಗೆ ಬಂಧನ ಮಾಡಿದಾಗಲೇ ಪ್ರತಿಭಟನೆಯನ್ನು ಮಾಡಬೇಕಿತ್ತು. ಈ ನೀಚರ ಹಾಗೆ ಕಲ್ಲು ತೂರಾಟ ಮಾಡುವ ಬುದ್ಧಿ ನಮಗಿದ್ರೆ ನಾವು ಪ್ರಥಮಕ್ಕೆ ದಂಗೆ ಹೇಳಬೇಕಿತ್ತು. ನಾವು ಹೇಳಲಿಲ್ಲ, ನಾವು ಕಾನೂನಿಗೆ ಮರ್ಯಾದೆ ಕೊಟ್ಟು ಸರಿ ತನಿಖೆ ನಡೆಸಿ ಅಂತ ಹೇಳಿದ್ವು. ಅವರ ಬಾಯಿಂದ ಏನು ಹೇಳಿಸಿದ್ರು, ಅವ್ರು ಏನು ಹೇಳಿದ್ರು, ಅದಕ್ಕೆ ಅವರನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದ್ರು, ಎಲ್ಲದಕ್ಕೂ ನಾವು ಮಾತಾಡಲಿಲ್ಲ, ವಿರೋಧವನ್ನು ಮಾಡಲೇ ಇಲ್ಲ. ಇನ್ನೂ ಅಮಾಯಕರ ಬಂಧನ ಆಗ್ತಾ ಇದ್ದಾಗ ಮಾತ್ರ ನಾವು ಪ್ರತಿಭಟನೆಯನ್ನು ನಡೆಸ್ತಾ ಇರುವುದು, ಇದು ಸ್ಪಷ್ಟತೆ ಜನಗಳಿಗೆ ಬೇಕು, ಮಾಧ್ಯಮಕ್ಕೆ ಬೇಕು. ನಾವು ಸುಮ್ಮನೆ ಪ್ರತಿಭಟನೆ ಮಾಡಲಿಲ್ಲ, ಸಮಯಗಳು ಕೆಲವು ಉರುಳಿತು, ನಾವು ಇಷ್ಟು ದಿವಸದಲ್ಲಿ ಪ್ರತಿಭಟನೆಗೆ ಇಳಿಯಲಿಲ್ಲ. ಪ್ರತಿಭಟನೆ ಮಾಡುವಂತಹ ಚಾಳಿ ಹುಚ್ಚು ನಮಗಿದ್ರೆ ನಾವು ಎಷ್ಟೋ ದಿವಸದ ಮೊದಲೇ ಪ್ರತಿಭಟನೆಗೆ ಇಳಿತಿದ್ವು. ರೈಟ್, ಈಗ ನಮಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ, ನಮಗೆ ಬದುಕಲಿಕ್ಕೆ ಬಿಡಿ ಅಂತ ನಾವು ಕೇಳ್ತಾ ಇದ್ದೇವೆ. ಯಾಕೆ ಸುಮ್ಮನೆ ಅಮಾಯಕರಿಗೆ ಚಿತ್ರಹಿಂಸೆ ಕೊಡ್ತೀರಿ ಅಂತ ನಾವು ಪ್ರಶ್ನೆ ಮಾಡ್ತಿದ್ದೇವೆ ಹೊರತು ಪೊಲೀಸ್ ಇಲಾಖೆಯ ಮೇಲೆಯೇ ನಮಗೆ ದಂಗೆ ಏಳುವಂತಹ ಹುಚ್ಚೇನು ಇಲ್ಲ ಅಂತ.
ಸಂಘಟನೆಯ ಅಧ್ಯಕ್ಷರನ್ನು ಸಂಘಟನೆಯ ಸಹಸಂಚಾಲಕರನ್ನೇ ಬಂಧನ ಮಾಡಿದಾಗ ನಾವು ತಕ್ಷಣ ಪ್ರತಿಕ್ರಿಯೆ ಮಾಡಬೇಕಿತ್ತು. ನಾವು ಒಂದಷ್ಟು ಹೊತ್ತು ಸಮಯ ಕಾದೇವು ನಾವು, ಯಾಕಂತ ಹೇಳಿದ್ರೆ ಆ ಕಾದದ್ದೇ ಈಗ ಅಪರಾಧ ಆಯ್ತು ಅಂತ ನಮಗೆ ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ಕಾದದ್ದರಿಂದಾಗಿ ನಮ್ಮನ್ನು ಆರೋಪಿಗಳಂತಲ್ಲ ಅಪರಾಧಿಗಳೆನ್ನುವಂತಹ ಸ್ಥಾನ ನಿಲ್ಲಿಸುವಂತ ಪ್ರಯತ್ನ ಆಗಿದೆ. ಭಾರತೀಯ ಸಂವಿಧಾನ ಕಾನೂನು ಏನ್ ಹೇಳ್ತೇವೆ ಅಂತ ಹೇಳಿದ್ರೆ 99 ಅಪರಾಧಿಗಳಿಗೆ ಶಿಕ್ಷೆ ಆಗದಿದ್ರೂ ತೊಂದರೆ ಇಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು ಎನ್ನುವಂಥದ್ದು ಭಾರತೀಯ ಸಂವಿಧಾನದಲ್ಲಿ ಕಾನೂನಿನಲ್ಲಿ ಇರುವಂಥದ್ದು. ಆದ್ರೆ ಇದು ನಿರಪರಾಧಿಗಳನ್ನು ಬಂಧಿಸಿ ಅವರನ್ನೀಗ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂತಹ ಪ್ರಯತ್ನವನ್ನು ಯಾವ ಇಲಾಖೆಯೂ ಮಾಡುವಂತಹ ಹಕ್ಕು ಇಲ್ಲ ಯಾರಿಗೂ. ಅದು ಕಾನೂನು ತೀರ್ಮಾನ ಮಾಡುದು. ನಾವು ಕೋರ್ಟ್ ನಲ್ಲಿ ಇವ ಅಪರಾಧಿ ಹೌದೋ ಅಲ್ಲೋ ಅಂತ ಹೇಳಿ ಅಲ್ಲಿ ತೀರ್ಮಾನ ಆಗುವಂತದ್ದು. ಇವತ್ತೇನಾಗಿದೆ ಅಂದ್ರೆ ಸಮಾಜಕ್ಕೆ ಇವರೇ ಅಪರಾಧಿಗಳು ಎನ್ನುವಂತಹ ಒಂದು ಇದು ಪ್ರಚಾರವನ್ನ ಇವತ್ತು ಸಮಾಜದಲ್ಲಿ ಬಿಂಬಿಸಿಬಿಟ್ಟಿದ್ದಾರೆ. ರೈಟ್, ಎಸ್. ಹಾಗಾದ್ರೆ ಇಲ್ಲಿ ಸ್ವತಃ ನೀವು ಗಮನಿಸಿರ್ಬೋದು, ರಮಾನಾಥ್ ರೈ ಅವರು ಸಚಿವರು ಒಂದು ಕಡೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ, ಜಲೀಲ್ ಅವರ ಹತ್ಯೆಯ ಪ್ರಕರಣದಲ್ಲಿ ಸಾಕಷ್ಟು ಜನ ಸಂಘ ಪರಿವಾರದವರು ಅಂತಕ್ಕಂಥ ನೇರವಾದಂತ ಒಂದು ಹೇಳಿಕೆಯನ್ನು ಕೊಡ್ತಾರೆ. ನೀವು ಇದೀಗ ಹೇಳ್ತಾ ಇದ್ದೀರಿ ಜಲೀಲ್ ಅವರು ಬೇರೆ ಬೇರೆ ಒಂದು ಅನೈತಿಕ ಚಟುವಟಿಕೆಗಳಲ್ಲಿ ಸಿದ್ಧಾಸ್ತರಾಗಿದ್ದರು, ಆ ಬಗ್ಗೆ ಅಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ ಅಂತಕ್ಕಂಥದ್ದು ಹೇಳ್ತಾರೆ. ಈ ಎರಡೂ ಹೇಳಿಕೆಗಳನ್ನು ಗಮನಿಸುವಾಗ ಇಲ್ಲಿ ಯಾರು ಹಿತವರು ಈ ಇರುವರೊಳಗೆ ಅನ್ನುವ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಈ ರೀತಿಯಾಗಿ ಈಗ ನೀವು ಹೇಳ್ತಕ್ಕಂಥ ಮಾತುಗಳಿಗೆ ಸಾಕ್ಷಿಗಳನ್ನು ಹೇಗೆ ಒದಗಿಸ್ತೀರಿ? ನೀವು ಜೈಲಿಲ್ ಅವರು ದನದ ಸಾಗಾಟ ಮಾಡ್ತಾ ಇದ್ರು, ಮತ್ತೆ ಅವರು ಹೆಣ್ಣುಮಕ್ಕಳ ಜೊತೆ ನಡವಳಿಕೆ ಸರಿ ಇರಲಿಲ್ಲ ಅಂತಕ್ಕಂಥದ್ದು ಆರೋಪಗಳನ್ನ ಸತ್ಯಜಿತ್ ಅವರು ಕೂಡ ಈಗಷ್ಟೇ ಹೇಳಿದ್ರು. ಈ ರೀತಿಯ ಆರೋಪಗಳು ಇತ್ತು, ಹಾಗಾಗಿ ಅವರಿಗೆ ಅದು ಕುತ್ತು ಬಂದಿರಬಹುದು ಅನ್ನೋ ಬಗ್ಗೆ ಕೂಡ ಈಗ ಆರೋಪಗಳು. ನೋಡಿ, ಸಾಕ್ಷಿಗಳನ್ನು ಕೇಳ್ತಾ ಹೋದ್ರೆ ಸಾಕ್ಷಿಗಳು ಯಾವುದಕ್ಕೂ ಇಲ್ಲ. ನರಸಿಂಹ ಶೆಟ್ಟಿ ಅವರು ಅಥವಾ ಇವರೇ ಭಾಗಿ ಎನ್ನುವುದಕ್ಕೂ ಇನ್ನೂ ಸಾಕ್ಷಿ ಇಲ್ಲ. ಸಾಕ್ಷಿಗಳು ದೊರಕುವುದು ಕೋರ್ಟಿನ ಅನಂತರದಲ್ಲಿ. ಈವರೆಗೆ ಪೊಲೀಸರು ತಗೊಂಡು ಹೋಗಿದ್ದಾರೆ, ವಿಚಾರಣೆ ಮಾಡಿದ್ದಾರೆ, ಅಲ್ಲಿ ಪೊಲೀಸರುಗಳ ಎದುರು ಒಪ್ಪಿದ್ದಾರೆ ಅಂತ ಹೇಳ್ತಾರೆ ಅಷ್ಟೇ, ನಮಗಿನ್ನೂ ಗೊತ್ತಿಲ್ಲ. ಹಾಗಾಗಿ ಸಾಕ್ಷಿಯ ವಿಚಾರಣೆ ಮಾಡ್ತಾ ಹೋದ್ರೆ ಇದಕ್ಕೂ ಇಲ್ಲ ಅದಕ್ಕೂ ಇಲ್ಲ. ಜನಗಳು ಆಡುವುದರನ್ನು ನಾವು ಕೇಳಿದ್ದೇವೆ ಹೊರತು ನಾವು ಜಲೀಲ್ರ ಹಿಂದೆ ಈವರೆಗೆ ಹೋದವರಲ್ಲ. ಹಾಗಾಗಿ ನರಸಿಂಹ ಶೆಟ್ಟರು ಮಾಡಿದ್ದಾರೆ ಎನ್ನುವುದಕ್ಕೂ ಸಾಕ್ಷಿ ಇಲ್ಲ. ಜನಗಳೇ ಆಡಿಕೊಂಡದ್ದು ಅಥವಾ ಹಾಗೆ ಬಿಂಬಿಸಿದ್ದು, ಇದನ್ನು ಜನಗಳೇ ಆಡಿಕೊಂಡಿರುವುದನ್ನು ನಾವು ಹೇಳಿದ್ದೇವೆ ಹೊರತು ನಾವು ನೋಡ್ಲಿಲ್ಲ. ರೈಟ್ ರೈಟ್, ಜನಗಳ ಮನಸ್ಸಿನ ಭಾವನೆಗಳು. ಓಕೆ ಓಕೆ ಓಕೆ. ಎಸ್ ಸರ್, ಇಲ್ಲಿ ಈಗ ಒಬ್ಬ ವ್ಯಕ್ತಿ, ಅದೇ ಈಗ ಕೆಲವು ಮುಸ್ಲಿಂ ಸಮುದಾಯದ ನಾಯಕರುಗಳಾಗಿರ್ಬೋದು ಅಥವಾ ಕಾಂಗ್ರೆಸ್ನವರಾಗಿರ್ಬೋದು, ಆ ಬಗ್ಗೆ ಮೊನ್ನೆ ಒಂದೆರಡು ಕಾರ್ಯಕ್ರಮಗಳಾದವು ಕೂಡ, ಅವರು ಈ ಭಾಗದಲ್ಲಿ ಪ್ರಭಾವಿ ರಾಜಕಾರಣಿ ಆಗೋರಿದ್ರು, ಒಳ್ಳೆಯ ಒಂದು ನಾಯಕತ್ವ ಇತ್ತು, ಹಾಗೆ ಹೀಗೆ ಅವ್ರ ಬಗ್ಗೆ ಸಕಾರಾತ್ಮಕವಾದಂಥ ಮಾತುಗಳನ್ನೇ ಹೇಳಿದರು ಅದೇ ಭಾಗದ ಜನತೆ. ಈಗ ರಾಜಕೀಯವಾಗಿಯೂ ಅವರ ಪಕ್ಷದೊಳಗೆ ಎರಡು ಪಂಗಡಗಳಿವೆ. ಈಗ ಜನರಾಡಿಕೊಳ್ಳುವಂತ ಮಾತು, ಅದೇ ಪಕ್ಷದಲ್ಲಿ ಯಾವ ಜಲೀಲ್ ರವರು ಯಾವ ಪಕ್ಷದಲ್ಲಿ ಇದ್ದಾರೋ ಅದೇ ಪಕ್ಷದಲ್ಲಿ ಅಲ್ಲ, ತಾಲೂಕಿನ ಬಂಟ್ವಾಳ ತಾಲೂಕಿನಲ್ಲಿ ಎರಡು ಬಣಗಳಿತ್ತು. ಆ ಒಂದು ಬಣ ಮತ್ತು ಇನ್ನೊಂದು ಬಣಕ್ಕೆ ಪರಸ್ಪರ ವೈಷಮ್ಯ ಇತ್ತು. ಈ ಮಾತುಗಳು ಕೇಳಿ ಬರ್ತವೆ. ಒಂದು ಗಾಂಜಾ ಪ್ರಕರಣ, ಒಂದು ಹೊಯ್ಗೆ ಪ್ರಕರಣ, ಒಂದು ಈ ರೀತಿಯ ಗೋಸಾಗಾಟ ಮಾಡುವಂಥದ್ದು, ಹುಡುಗಿಯರನ್ನ ಅಪಹರಣ ಮಾಡುವಂಥದ್ದು, ಈ ಪ್ರಕರಣಗಳು ಅದರೊಟ್ಟಿಗೆ ಅವರೊಳಗೆ ಒಂದು ರಾಜಕೀಯ ವೈಷಮ್ಯ ಕೂಡ ಇತ್ತು ಅಂತ ಹೇಳಿ ಆಡಿಕೊಳ್ಳುವಂತ ಮಾತುಗಳು. ಈ ಎಲ್ಲ ಪ್ರಕರಣಗಳು ಇರುವಾಗ ಏಕಾಏಕಿ ಹಿಂದೂ ಸಂಘಟನೆ ಕಾರ್ಯಕರ್ತರ ಮೇಲೆ ಮಾಡಿದ್ದು ಯಾಕೆ ಅಂತ ಹೇಳಿದ್ರೆ, ಈ ಎರಡು ಮೂರು ಘಟನೆಗಳಲ್ಲಿ ಹಿಂದೂ ಜಾಗರಣ ವೇದಿಕೆ ಅತ್ಯಂತ ಸಕ್ರಿಯವಾಗಿ ಅಲ್ಲಿ ಹೋರಾಟದಲ್ಲಿ ದೊರೆಯುತ್ತಿದ್ದ ಕಾರಣ ನಮ್ಮ ಅಕ್ರಮ ಚಟುವಟಿಕೆಗಳಿಗೆ ಈ ಸಂಘಟನೆಗಳೇ ಕಾರಣ. ಈ ಸಂಘಟನೆಯನ್ನು ಬಗ್ಗುಬಡಿಬೇಕು, ಇದನ್ನು ದುರ್ಬಲಗೊಳಿಸಬೇಕು. ಅದಕ್ಕೆ ಇದು ಸರಿಯಾದಂತಹ ದಾರಿ. ಇದು ಈ ಮನೆಗೆ ಬೆಂಕಿ ಬಿದ್ದಾಗ ಬೀಡಿ ಹೊತ್ತಿಸಿಕೊಳ್ಳುವುದು ಅಂತ ಹೇಳ್ತಾರಲ್ಲ, ಅದೇ ರೀತಿ ವರ್ತಿಸುತ್ತಿದ್ದಾರೆ ಅಂತ ನಮಗೆ ಕಾಣುತ್ತದೆ. ಜಲೀಲ್ ಹತ್ಯೆ ಆದಾಗ ಅವರ ಅದಕ್ಕೆ ಬೇಕಾದಂತಹ ನಿಜವಾದ ಅಪರಾಧಿಗಳನ್ನು ಹುಡುಕುವಂತಹ ಒತ್ತಡ ಹಾಕಬೇಕಿತ್ತು, ಪ್ರಯತ್ನ ಮಾಡಬೇಕಿತ್ತು. ಅದಕ್ಕೆ ಬದಲಾಗಿ ನಮಗೆ ಯಾರೆಲ್ಲ ವಿರೋಧಿಗಳು ಅಂತ ಅವರಿಗೆ ಕಂಡಿದ ಆ ಎಲ್ಲ ವಿರೋಧಿಗಳನ್ನು ಇದರಲ್ಲಿ ಸಿಕ್ಕಿಸಿ ಹಾಕಿಕೊಳ್ಳುವಂತಹ ಪ್ರಯತ್ನಗಳು ನಡೆದಿದೆ. ರಮಾನಾಥ ರೈಯವರ ಬಗ್ಗೆಯೂ ಅವಿಶ್ವಾಸದ ಒಂದು ಮಾತು ಅಲ್ಲಿ ಹೊರಟದ್ದು ಅದರಿಂದಾಗಿ. ಅಂದ್ರೆ ರಾಜಕೀಯವಾಗಿಯೂ ಸಾಮಾಜಿಕವಾಗಿಯೂ ಸಂಘಟನಾತ್ಮಕವಾಗಿಯೂ ನಮಗೆ ವಿರುದ್ಧವಾಗಿರುವಂತಹ ಶಕ್ತಿಗಳನ್ನು ಈ ಸಂದರ್ಭದಲ್ಲಿ ದುರ್ಬಲಗೊಳಿಸುವಂತ ಅಥವಾ ಸದೆಬಡಿಯುವಂತಹ ಕೆಲಸವನ್ನು ಮಾಡಬೇಕು ಅಂತ ವ್ಯವಸ್ಥಿತವಾಗಿ ಯೋಜಿತ ಯೋಜನಾಬದ್ಧವಾಗಿ ಅವರು ಈ ಕೆಲಸವನ್ನು ಮಾಡಿದ್ದಾರೆ. ಯಾರು ಈಗ ಮಾಡ್ತಾ ಇದ್ದಾರೆ ಅಂತ? ಅವರ ತಂದೆ ರಾಜಕೀಯ ಪ್ರಭಾವಶಾಲಿ ವ್ಯಕ್ತಿ ಮುಖ್ಯವಾಗಿ, ಮತ್ತೆ ಉಳಿದೆಲ್ಲ ಅಂತ ಅವರ ಬೆಂಬಲಿಗರಿದ್ದಾರೆ. ಪ್ರಭಾವಿ ವ್ಯಕ್ತಿ ಏನಂತ ಹೇಳಿದ್ರೆ ಅವರ ತಂದೆ ಜಲೀಲ್ ಅವರ ತಂದೆ ರಾಜಕೀಯವಾಗಿ ಭಾರಿ ಪ್ರಭಾವಿ ವ್ಯಕ್ತಿ. ಓಕೆ ಓಕೆ ಓಕೆ. ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥದ್ದು ಮತ್ತೊಂದು ಪ್ರಶ್ನೆ ಅಂದ್ರೆ, ಈಗ ಬಹಳ ಪ್ರಮುಖವಾಗಿ ನೀವು ಹೇಳಿದ ಎಲ್ಲ ಆರೋಪಗಳು ನೀವು ಆ ಭಾಗದಿಂದ ಕೇಳಿದ್ದೇವೆ ಅಂತಕ್ಕಂಥ ಈ ಎಲ್ಲ ಆರೋಪಗಳ ಬಗ್ಗೆ ನೀವು ಯಾಕೆ ಈ ಹಿಂದೆ ಪೊಲೀಸರ ಗಮನಕ್ಕೆ ತರಲಿಲ್ಲ, ಅಥವಾ ಆ ಬಗ್ಗೆ ನಿಮ್ಮ ಒತ್ತಡ ಎಷ್ಟರ ಮಟ್ಟಿಗೆ ಇತ್ತು? ಜಲೀಲ್ ಅವರು ಹೀಗೆ ಮಾಡ್ತಾ ಇದ್ದಾರೆ ಅಥವಾ ಅವರು ಹಾಗೆ ಮಾಡ್ತಾ ಇದ್ದಾರೆ, ನೀವು ನಿಮ್ಮ ಸಮಾಜ ಅಥವಾ ನಿಮ್ಮ ಒಂದು ಆ ಒಂದು ಪರಿಸರದ ಹಿತದೃಷ್ಟಿಯಿಂದ ಆದರೂ ನೀವು ಹೋರಾಟಗಾರ ಅಂದ ಮೇಲೆ ಮಾಡಬಹುದಿತ್ತಲ್ಲ. ನೋಡಿ,
ಅಕ್ರಮ ಮರಳುಗಾರಿಕೆಯ ವಿರೋಧ ಇದೇ ಚಾನೆಲ್ ಅಲ್ಲಿ ನಾನು ಇಲ್ಲಿ ಬಂದು ಮಾತಾಡಿದವನಿದ್ದೇನೆ. ಅಕ್ರಮ ಮರಳುಗಾರಿಕೆ ವಿರುದ್ಧ ನಾವು ಧ್ವನಿ ಎತ್ತಿದ್ದೇವೆ. ಅದೇ ಕರೋಪಾಡಿ ಗ್ರಾಮದಲ್ಲಿ ಅತಿ ದೊಡ್ಡ ಅಕ್ರಮ ಮರಳುಗಾರಿಕೆಯ ಜಾಲವನ್ನು ಪೊಲೀಸರು ಹಿಡಿದಿದ್ದಾರೆ, ಇಲಾಖೆ ಹಿಡಿದಿದೆ, ಇಲಾಖೆಯವರಿಗೆ ಗೊತ್ತಿದೆ. ಆದ್ರೆ ಹಿಂದೆ ಯಾರಿದ್ರು ಎನ್ನುವುದನ್ನು ಬಚ್ಚಿಟ್ಟಿದ್ದಾರೋ ಅಥವಾ ಗೊತ್ತಾಗಲಿಲ್ಲೋ ಅದು ಇನ್ನೂ ಬೆಳಕಿಗೆ ಬರಲಿಲ್ಲ ಅಂತ ಒಂದು. ಇನ್ನೊಂದು ಈ ಹುಡುಗಿಯ ಪ್ರಕರಣದಲ್ಲಿ ಅದು ಕೂಡ ಹಾಗೆ, ಗಣ್ಯಶ್ರೀಯ ಪ್ರಕರಣದಲ್ಲಿ ಬಾಹ್ಯ ಬೆಂಬಲವಾಗಿ ಯಾರಿದ್ರು ಪ್ರಶ್ನೆ ಮಾಡಲೇಬೇಕು. ಗಣ್ಯಶ್ರೀಯ ಮನೆಯಿಂದ ಒಂದು ನಿಮಿಷಗಳ ಕಾಲ ಆಕೆ ಓಡಿ ಹೋಗ್ತಾಳೆ ಅಂದ್ರೆ ಹಾಗಾದ್ರೆ ಸುತ್ತಮುತ್ತಲಿನಲ್ಲಿ ಸ್ಥಳೀಯರೇ ಬೇಕಲ್ಲ ಬೆಂಬಲಕ್ಕೆ, ಖಂಡಿತ ಯಾರಿದ್ರು ಅಂತ ಪ್ರಶ್ನೆ ಮಾಡೋ ತಪ್ಪೇ ನಾವು. ಹಾಗಾದ ಕಾರಣ ಹೇಳ್ತೇವೆ, ಹಿಂದೆ ಒಂದು ದೊಡ್ಡ ಶಕ್ತಿ ಇತ್ತು, ಅದಕ್ಕೆ ರಾಜಕೀಯ ಬೆಂಬಲ ಇತ್ತು ಎನ್ನುವುದರಲ್ಲಿ ಸಂಶಯವೇ ಇಲ್ಲ ನಮಗೆ. ರೈಟ್ ರೈಟ್ ರೈಟ್. ಸೊ ಹಾಗಾಗಿ ಅನುಮಾನಗಳು ಸಹಜ ಅಂತ, ಸಹಜ ಬರುವುದೇ ಅಲ್ವ, ಯಾರಿಗಾದ್ರೂ ಬರುವುದೇ ಅಲ್ವ. ಈಗ ಹಿಂದೂ ಸಂಘಟನೆಗಳು ಎನ್ನುವ ಹಣೆಪಟ್ಟಿಯ ಹೊರತಾಗಿ ಸಾಮಾನ್ಯ ವ್ಯಕ್ತಿಯಾಗಿ ನೀವು ಯೋಚಿಸಿದ್ರೆ ಕೂಡ ನಿಮಗೂ ಆ ಸಂಶಯ ಬರ್ತದೆ ಅಂತ ಹೇಳೋದು ನಾನು. ಎಸ್ ಸರ್, ಒಂದು ಬಹಳ ಪ್ರಮುಖವಾಗಿ ಇಲ್ಲಿ ಬರ್ತಕ್ಕಂಥದ್ದು ಮತ್ತೊಂದು ವಿಚಾರ ಅಂದರೆ, ಈ ಎಲ್ಲ ಬೆಳವಣಿಗೆಗಳ ನಡುವೆ ಪೊಲೀಸರು ಯಾವ ರೀತಿಯಾದಂಥ ಗಮನ ವಹಿಸಬೇಕೆಂದು ನೀವು ಗಮನಿಸಿದ್ರಿ ಈ ಕಳೆದ ಎಲ್ಲ ಪ್ರಕರಣಗಳ ನಡುವೆ. ಇಲ್ಲಿ ಒಬ್ಬರಿಗೊಂದು ಒಬ್ಬರಿಗೊಂದು ತಾರತಮ್ಯ ಮಾಡ್ತಾ ಇದ್ದಾರೆ ತನಿಖೆ ಅಥವಾ ಪ್ರಕರಣಗಳಲ್ಲಿ ಅಂತ ಮನೋಭಾವನೆ ನಿಮಗೆ ಬಂದಿತ್ತ ಈ ಮೊದಲಿಗೆ, ಜಲೀಲ್ ಅವರ ಹತ್ಯೆ ಪ್ರಕರಣದ ಮೊದಲಿಗೆ? ಹೌದು, ನಮಗೆ ನೀವು ಹೇಳಿದ್ರದ ಮಾತು ಸತ್ಯ. ಸುಖಾನಂದ ಶೆಟ್ಟಿಯವರ ಹತ್ಯೆ ಆಯಿತು. ಓಕೆ, ಸುಖಾನಂದ ಶೆಟ್ಟಿಯವರ ಹತ್ಯೆಯಾಗಿ ಅದರ ನಂತರ ಎಷ್ಟು ಮಂದಿ ಮುಸಲ್ಮಾನರು ಬಂಧಿಸಿದರು. ಆಮೇಲೆ ಸುಖಾನಂದ ಶೆಟ್ಟಿಯವರ ಶವಯಾತ್ರೆಯ ಸಂದರ್ಭದಲ್ಲಿ ಇಬ್ಬರ ಹತ್ಯೆ ಆಯಿತು. ಆಮೇಲೆ ಪೊಳಲಿ ಅನಂತರವರ ಹತ್ಯೆ ಆಯಿತು. ಸಂತೋಷ್ರವರ ಹತ್ಯೆ ಆಯಿತು, ಕ್ಯಾಂಡಲ್ ಸಂತು. ಹೀಗೆ ಸುಮಾರು ಹಿಂದೂ ಕಾರ್ಯಕರ್ತರ ಹತ್ಯೆ ಆಯಿತು. ಪ್ರವೀಣ್ ಪೂಜಾರಿಯವರ ಹತ್ಯೆ ಆಯಿತು. ಕಾರ್ತಿಕ್ ರಾಜರ ಹತ್ಯೆ ಆಗಿ 7 ತಿಂಗಳವರೆಗೆ ಎಷ್ಟು ಮಂದಿ ವಿಚಾರಣೆ ಮಾಡಿ ಈ ಅಕ್ರಮ ಚಟುವಟಿಕೆಯಲ್ಲಿ ಭಾಗವಹಿಸುವಂತ ಮುಸಲ್ಮಾನರನ್ನು ಅರೆಸ್ಟ್ ಮಾಡಿದ್ರು, ವಿಚಾರಣೆ ಮಾಡಿದ್ರು 7 ತಿಂಗಳವರೆಗೆ. ಅವರ ಮೇಲೆ ಅವರನ್ನು ಅಪರಾಧಿಗಳಂತ ಮಾಡೋದಕ್ಕಂತೇಳಿ ಹೇಳೋದಿಲ್ಲ ನಾವು. ಎಷ್ಟು ತನಿಖೆ ಮಾಡಿದರು? ಹೀಗೆ ಹಿಂದೂ ಕಾರ್ಯಕರ್ತರ ಸತ್ತಾಗ, ಹಿಂದೂ ಕಾರ್ಯಕರ್ತರ ಕೊಲೆಯಾದಾಗ ಏನು ಕಾಳಜಿ ವಹಿಸ್ತಾರೋ ಅದಕ್ಕಿಂತ 10 ಪಟ್ಟು ಹೆಚ್ಚು ಕಾಳಜಿ ಜಲೀಲ್ ಹತ್ಯೆಯ ಪ್ರಕರಣದಲ್ಲಿ ವಹಿಸುವಂಥ ಅನಿವಾರ್ಯತೆ ಏನಿತ್ತು? ಒಂದು ಸಾಮಾಜಿಕ ಧರ್ಮವನ್ನು ಪಾಲನೆ ಮಾಡತಕ್ಕಂಥ ಜವಾಬ್ದಾರಿ ಇರುವಂಥ ಸ್ಥಾನದಲ್ಲಿರುವವರು ಹಿಂದೂ ಸತ್ತಾಗಲು, ಕ್ರಿಶ್ಚಿಯನ್ ಸತ್ತಾಗಲು, ಮುಸಲ್ಮಾನ ಸತ್ತಾಗಲು, ಆ ಎಲ್ಲ ಪ್ರಾಣಗಳಿಗೂ ಒಂದೇ ಬೆಲೆಯನ್ನು ಕೊಡಬೇಕು. ಒಂದಕ್ಕೆ ಹೆಚ್ಚು ಒಂದಕ್ಕೆ ಕಡಿಮೆ ಕೊಡಬಾರದು. ಹೀಗೆ ಜಲೀಲ್ ಹತ್ಯೆಯನ್ನು ಇಷ್ಟು ಕಾಳಜಿಯಿಂದ ಇಲ್ಲದವರ ಮೇಲೆ, ಅವರ ಮೇಲೆ, ಇವರ ಮೇಲೆ ಎಲ್ಲ ಆರೋಪ ಹೊರಿಸಿ ಅವರನ್ನು ಜೈಲಿಗಟ್ಟುವಂಥ ಪ್ರಯತ್ನ ಮಾಡುವಂಥ ಪೊಲೀಸ್ ಇಲಾಖೆ ಉಳಿದ ಪ್ರಕರಣಗಳೇ ಯಾಕೆ ಮಾಡಲಿಲ್ಲ? ಹೀಗಿರುವಾಗ ಅವರಿಗೆ ಏನೋ ರಾಜಕೀಯ ಒತ್ತಡವೋ ಅಥವಾ ಮತಾಂತರ ಒತ್ತಡವೋ ಇದೆ ಏನೋ ಸಂದೇಹ ನಮಗೆ ಬರುವುದರಲ್ಲಿ ತಪ್ಪೇನಿದೆ? ಹೀಗೆ ರಾಜಕೀಯ ಪ್ರೇರಿತವಾಗಿ ಮತ್ತು ಮತಾಂಧ ಶಕ್ತಿಗಳ ಪ್ರಭಾವಕ್ಕೊಳಗಾಗಿ ಹಿಂದೂ ಕಾರ್ಯಕರ್ತರನ್ನ ಜೈಲಿಗಟ್ಟುವಂತ ಕೆಲಸ ನಡೀತಾ ಇದೆ. ಅದು ನಿಲ್ಲಿಲ್ಲ, ಅದು ಮುಂದುವರಿತಾ ಇದೆ. ಈಗ ಇದರ ವಿರುದ್ಧ ನಾವು ಧ್ವನಿ ಎತ್ತದಿದ್ರೆ ನಾವು ಬದುಕುವುದು ಹೇಗೆ? ಸಮಾಜ ಸ್ವೀಕಾರ ಮಾಡೋದು ಹೇಗೆ? ಈ ಸಾಮಾಜಿಕ ಕಳಕಳಿಯಿಂದ ನಾವು ಪ್ರತಿಭಟನೆ ಮಾಡುದು ಪ್ರತಿಭಟನೆಯ ಹುಚ್ಚಿನಿಂದಲ್ಲ. ಸಮಾಜಕ್ಕೆ ಒಂದು ನ್ಯಾಯ ಕೊಡಬೇಕು, ಸಮಾಜಕ್ಕೆ ರಕ್ಷಣೆ ಕೊಡಬೇಕು. ಹಿಂದೂ ಜಾಗರಣ ವೇದಿಕೆ ಇರುವುದೇ ಅದಕ್ಕೆ, ಸಾಮಾಜಿಕ ಜಾಗೃತಿ, ಸಾಮಾಜಿಕ ಸಂಘಟನೆ ಮತ್ತು ಸಮಾಜವು ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಬೇಕು. ನಾವು ಕಾಂಟ್ರಾಕ್ಟ್ ತಗೊಳ್ಳೋದಲ್ಲ, ಸಮಾಜ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಬೇಕು. ಈ ದೃಷ್ಟಿಯಿಂದ 30 ವರ್ಷಗಳಿಂದ ಹಿಂದೂ ಜಾಗರಣ ವೇದಿಕೆ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದೆ. 92 ವರ್ಷಗಳಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೆಲಸ ಮಾಡ್ತಾ ಇದೆ. ನಮ್ಮದು ರಾಜಕೀಯ ಉದ್ದೇಶ ಅಲ್ಲ, ನಮ್ಮದು ಒಂದೇ ಉದ್ದೇಶ, ಇಡೀ ಹಿಂದೂ ಸಮಾಜ ಸಂಘಟಿತವಾಗಬೇಕು, ಜಾಗೃತವಾಗಬೇಕು. ಜಗತ್ತಿನಲ್ಲಿರುವ ಒಂದೇ ಒಂದು ದೇಶ ಭಾರತ. 700 ಕೋಟಿ ಜನಸಂಖ್ಯೆಯಲ್ಲಿ 130 ಕೋಟಿ ಇರುವ ಹಿಂದೂಗಳಿಗೆ ನಮ್ಮದು ಅಂತ ಹೇಳಲಿಕ್ಕೆ ಇರುವಂತಹ ಒಂದೇ ಒಂದು ದೇಶ ಭಾರತ. ಆ ಭಾರತದಲ್ಲಿ ನಾವು ಸ್ವಾಭಿಮಾನದಿಂದ, ಧೈರ್ಯದಿಂದ, ವಿಶ್ವಾಸದಿಂದ, ಎಲ್ಲರೊಟ್ಟಿಗೆ ಸಾಮರಸ್ಯದಿಂದ ಬದುಕಬೇಕು ಎನ್ನುವಂಥದ್ದು ಹಿಂದೂ ಚಿಂತನೆ. ರೈಟ್. ಎಸ್ ಸರ್, ಒಂದು ಸಣ್ಣ ಬ್ರೇಕ್ ತೆಗೆದುಕೊಂಡು ಮುಂದುವರಿ. ಎಸ್ ವೀಕ್ಷಕರೇ, ಬಹಳ ಪ್ರಮುಖವಾಗಿ ಏನು ಇದೀಗ ಹಿಂದೂ ಹಿತರಕ್ಷಣಾ ವೇದಿಕೆಯಿಂದ ನಾಳೆ 25ಕ್ಕೆ ಬಹಳ ಪ್ರಮುಖವಾಗಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆಗೆ ತುರ್ತು ಕಾರಣ ಏನು ಅಂತಕ್ಕಂಥದ್ದು ನೀವು ಗಮನಿಸ್ತಾ ಇದ್ದೀರಿ, ಈ ಬಗ್ಗೆ ಇನ್ನಷ್ಟು ಪರಾಮರ್ಶೆಯನ್ನು ಮುಂದುವರಿಸೋಣ. ಒಂದು ಸಣ್ಣ ಬ್ರೇಕ್. ಬ್ರೇಕ್ ಆದಮೇಲೆ ಮತ್ತೊಮ್ಮೆ ಪ್ರಚಲಿತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಪ್ರಚಲಿತದಲ್ಲಿ ಬಹಳ ಪ್ರಮುಖವಾಗಿ ಇವತ್ತಿನ ಸಂಚಿಕೆ ನೀವು ಗಮನಿಸ್ತಾ ಇದ್ದೀರಿ, ಯಾಕೆ ಪ್ರೊಟೆಸ್ಟ್ ಈ ಸಂಚಿಕೆಯಲ್ಲಿ? ಇದೀಗ ಇತ್ತೀಚೆಗೆ ಅಷ್ಟೇ ನಡೆದಂಥ ಜಲೀಲ್ ಅವರ ಹತ್ಯೆಯ ಪ್ರಕರಣ ನಂತರ ಬೇಕಾಬಿಟ್ಟಿಯಾಗಿ
ಹಿಂದೂ ಕಾರ್ಯಕರ್ತರನ್ನ ಅಥವಾ ಹಿಂದೂ ಸಂಘಟನೆಯನ್ನು ಬಂಧನಕ್ಕೆ ಒಳಪಡಿಸಿ ಹಿಂಸೆ ಕೊಡ್ತಾ ಇದ್ದಾರೆ ಪೊಲೀಸರು ಅನ್ನುವ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಈ ಆರೋಪದಡಿ ಬೃಹತ್ ಪ್ರತಿಭಟನೆಯನ್ನು ಕೂಡ ಮಾಡಲಿಕ್ಕೆ ಸಂಘ ಪರಿವಾರದ ಎಲ್ಲ ಸಂಘಟನೆಯವರು ಏನು ಪ್ರಮುಖವಾಗಿ ಹಿಂದೂ ಹಿತರಕ್ಷಣಾ ವೇದಿಕೆಯಿಂದ ಇದೇ 25ಕ್ಕೆ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಸೊ ಇಲ್ಲಿ ಸತ್ಯಾಸತ್ಯತೆಗಳ ಹುಡುಕಾಟ ಯಾವಾಗಲೂ ಸ್ವಲ್ಪ ಕಷ್ಟದಾಯಕವಾದದ್ದು. ಈ ಸತ್ಯಾಸತ್ಯತೆಯ ಹುಡುಕಾಟದ ನಡುವೆ ಎಷ್ಟೆಲ್ಲ ಪರಾಮರ್ಶೆಗಳು ನಡೀತಾವೆ ಎನ್ನುವ ನೆಲೆಗಟ್ಟಿನಲ್ಲಿ ಈ ಸಂಚಿಕೆ ಕೂಡ ನಡೀತಾ ಇದೆ. ಇಲ್ಲಿ ಯಾವುದೇ ಮತ್ತೊಂದು ಪಂಥದ ಮತ್ತೊಬ್ಬರು ಅಥವಾ ಇಲ್ಲಿ ಹಿಂದೂ ಸಂಘಟನೆ ಯಾವುದೂ ವಿಚಾರಕ್ಕೆ ಬರೋದಿಲ್ಲ. ಇಲ್ಲಿ ನೇರವಾಗಿ ಪ್ರತಿಭಟನೆ ನ್ಯಾಯಯುತವಾಗಿ ನಡೆಯುತ್ತಾ ಅಥವಾ ಇದಕ್ಕೆ ನ್ಯಾಯಯುತವಾದಂಥ ಸಾಕ್ಷ್ಯಾಧಾರಗಳು ನ್ಯಾಯಯುತವಾದಂಥ ಉದ್ದೇಶಗಳು ಇದ್ದಾವ ಅನ್ನುವ ಪರಾಮರ್ಶೆ ಭಾಳ ಪ್ರಮುಖವಾಗಿರುತ್ತೆ. ಆ ಬಗ್ಗೆ ಮತ್ತಷ್ಟು ಅವ್ರ ಜೊತೆಗೆ ಪರಾಮರ್ಶೆಯನ್ನು ಮುಂದುವರಿಸೋಣ. ಎಸ್ ಸರ್, ಬಹಳ ಪ್ರಮುಖವಾಗಿ ಮತ್ತೊಮ್ಮೆ ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಪೊಲೀಸ್ ವ್ಯವಸ್ಥೆ ಮತ್ತೊಂದು ಕಡೆ, ಇವತ್ತಷ್ಟೇ ನಾವು ಒಂದು ಕಾರ್ಯಕ್ರಮದಲ್ಲಿ ಕೂಡ ಒಬ್ಬರು ಮಾಜಿ ಮೇಯರ್ ಅವರನ್ನು ಕರೆಸುವಾಗ ಅವ್ರಿಗೂ ಕೂಡ ತಮ್ಮ ಪಕ್ಷದಲ್ಲಿ ಅಸಮಾಧಾನಗಳಿತ್ತು ಅಥವಾ ಅವ್ರಿಗೂ ಕೂಡ ತಮ್ಮ ಸಚಿವರ ಮೇಲೆ ಅನುಮಾನಗಳು ಅಥವಾ ಅಸಮಾಧಾನಗಳು ಹೀಗೆ ಸಾಕಷ್ಟು ಇತ್ತು. ಇದೆಲ್ಲವೂ ಇರುವಾಗಲೂ ಕೂಡ ಮತ್ತೊಂದು ಹೊರಗಿನ ಸಂಘಟನೆಗೆ ಅನುಮಾನಗಳು ದಿನ ಹೆಚ್ಚಾಗ್ತದೆ ಅನ್ನುವಾಗ, ಮತ್ತೆ ಒಂದು ಸರ್ಕಾರದ ಮೇಲೆ ಅಥವಾ ವ್ಯವಸ್ಥೆಯ ಮೇಲೆ ನಂಬಿಕೆ ಕಡಿಮೆ ಆಗ್ತದೆ ಅನ್ನುವಾಗ, ನಾಳೆ ದಿವಸ ನಿಮ್ಮ ಪ್ರತಿಭಟನೆ ಆದರೂ ಕೂಡ ನಿಮಗೆ ನ್ಯಾಯ ಸಿಗುತ್ತೆ, ಅನ್ಯಾಯವಾಗಿದೆ ಅನ್ನೋದಾದರೆ ಹಾಡುವಾಗಲೇ ಒಂದು ಪಂಚಾಯತ್ ಕಾರ್ಯಾಲಯದಲ್ಲಿದ್ದಂಥ ಒಬ್ಬ ವ್ಯಕ್ತಿಯನ್ನು, ಆ ವ್ಯಕ್ತಿ ಎಷ್ಟು ಅನ್ಯಾಯ ಮಾಡಿದ್ದ ನ್ಯಾಯ ಮಾಡಿದ್ದ ಅದೆಲ್ಲವೂ ಸರಿ, ಆತನು ಒಬ್ಬ ವ್ಯಕ್ತಿ, ಆತನು ಒಂದು ಸಮಾಜದ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದ ಒಂದು ಪಂಚಾಯತ್ನ ಉಪಾಧ್ಯಕ್ಷರ ಸ್ಥಾನ, ಅದು ಒಂದು ಕಾರ್ಯಾಲಯದಲ್ಲಿಯೇ ಒಂದು ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕ್ರೌರ್ಯವನ್ನು ಮೆರೆಯುವಂಥ ಪ್ರಕರಣವಾಗ್ತದೆ, ಕೊಲೆ ಆಗ್ತದೆ ಅನ್ನುವಾಗ, ಸೊ ಅದಕ್ಕೆ ದೊಡ್ಡ ಮಟ್ಟದ ಪ್ರೆಷರ್ ಕೂಡ ಇಲಾಖೆಗಳ ಮೇಲೆ ವ್ಯವಸ್ಥೆಯ ಮೇಲೆ ಇದ್ದದ್ದು ಸಹಜ. ಸೊ ಇದರಲ್ಲಿ ನಾವು ಬಲಿಯಾಗ್ತಾ ಇದ್ದೇವೆ ಬೇಡದೇ ಇದ್ರೂ ಕೂಡ ಅನ್ನುವಂತಹ ನಿಮ್ಮ ಒಂದು ಏನು ಕಾಳಜಿ ಇದೆ ಅಥವಾ ನಿಮ್ಮ ಒಂದು ವೇದನೆ ಇದೆ, ಈ ವೇದನೆ ಮುಂದಿನ ದಿನಗಳಲ್ಲಿ ಇಂತಹ ಪ್ರಕರಣಗಳಲ್ಲಿ ಇದು ಕಡಿಮೆ ಆಗ್ತದೆ ಅನ್ನುವ ಭರವಸೆ ನಿಮಗಿದೆಯಾ? ಪ್ರತಿಭಟನೆ ಮಾಡುವ ಮಗು ಅಳುತ್ತಾ ಇದ್ರೆ ತಾಯಿ ಹಾಲು ಕೊಡ್ತಾಳೆ ಅಂತ ಒಂದು ಮಾತಿದೆ. ಖಂಡಿತ. ಅಳದೇ ಇದ್ರೆ ಮಗುವಿಗೆ ಹಾಲಿಲ್ಲ ಎನ್ನುವಂಥ ಸಾಮಾನ್ಯವಾದಂಥ ಮಾತು. ಯಾವ ಸಮಾಜ ಅನ್ಯಾಯವನ್ನು, ಉಪಟಳವನ್ನು, ಕಿರುಕುಳವನ್ನು ಅನುಭವಿಸ್ತಾ ಇದೆ, ಆ ಸಮಾಜ ಅದನ್ನು ಮೌನವಾಗಿ ಸಹಿಸಿಕೊಂಡಿದ್ದಾಗ ದಬ್ಬಾಳಿಕೆಗಳು, ಬಗ್ಗಿದವನಿಗೆ ಗುದ್ದೊಂದು ಜಾಸ್ತಿ, ಮತ್ತೆ ಮತ್ತೆ ಹೆಚ್ಚಾಗ್ತಾ ಹೋಗ್ತದೆ. ಆಗುವ ಅನ್ಯಾಯದ ವಿರುದ್ಧ, ಕಿರುಕುಳದ ವಿರುದ್ಧ, ದೌರ್ಜನ್ಯದ ವಿರುದ್ಧ ಧ್ವನಿಯುತ್ತಾನೆ, ಪ್ರತಿಭಟಿಸ್ತಾನೆ ಅಂತಾದಾಗ ಅವನ ಮೇಲೆ ಆಗುವಂಥ ದೌರ್ಜನ್ಯಗಳು ಕಡಿಮೆ ಆಗ್ತದೆ, ಪೂರ್ಣ ನಿಲ್ಲುವುದಿಲ್ಲ ಅಂತ ನಿಲ್ತದೆ ಅಂತ ನಾವು ಹೇಳುವುದಿಲ್ಲ, ಕಡಿಮೆ ಆಗುವಂಥ ಸಾಧ್ಯತೆಗಳಿದೆ. ಮತ್ತು ನೀವು ಆಗಿ ಹೇಳಿದಂಥ ಮಾತಿನೊಂದು ಗಮನಿಸಿಕೊಳ್ಬೇಕು, ಹಾಡು ಹಗಲಲ್ಲೇ ಒಬ್ಬ ವ್ಯಕ್ತಿ ಹತ್ಯೆಯಾಗಿದೆ, ಅದರಲ್ಲಿ ಎರಡು ಅಂಶಗಳು ನಾವು ಗಂಭೀರವಾಗಿ ತಗೊಳ್ಬೇಕು. ಒಂದು, ಆ ವ್ಯಕ್ತಿಯನ್ನು ಹಾಡು ಹಗಲಲ್ಲೇ ಅಲ್ಲಿ ಹತ್ಯೆ ಮಾಡಬೇಕಿದ್ರೆ ಆ ವ್ಯಕ್ತಿಯ ವಿರುದ್ಧವಾಗಿ ಯಾವ ಯಾವ ಕಡೆಗಳಲ್ಲಿ ಏನೆಲ್ಲ ಇತ್ತು ಅಂತ ಎನ್ನುವುದು ಒಂದು ಭಾಗ. ಇನ್ನೊಂದು, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಅನೇಕ ಸಮಯಗಳಿಂದ ನಡೆದಿರುವಂಥ ಹತ್ಯೆಗಳು ಮತ್ತು ಆಕ್ರಮಣಗಳನ್ನು ನೋಡಿದರೆ ಇಲ್ಲಿ ಒಂದು ಸರ್ಕಾರ ಇದೆಯೋ ಎನ್ನುವಂಥ ಪ್ರಶ್ನೆ ಅದು ಈ ಪ್ರಶ್ನಾರ್ಥಕವಾಗಿ ಉಳಿದುಕೊಂಡಿದೆ. ಆ ಪ್ರಶ್ನಾರ್ಥಕ ಚಿಹ್ನೆಗೆ ಅದು ಸರಿ ಎನ್ನುವಂಥ ಉತ್ತರವನ್ನು ಕರೋಪಾಡ್ಯ ಪ್ರಕರಣ ಕೊಟ್ಟಿದೆ ಅಂತ ನಾನು ಹೇಳ್ತೇನೆ. ಯಾಕಂತ ಹೇಳಿದ್ರೆ ಒಂದು ಸಾಮಾಜಿಕವಾದಂಥ ರಕ್ಷಣೆಯ ಯಾವುದೇ ವ್ಯವಸ್ಥೆಯೇ ಇಲ್ಲ, ಏನು ಮಾಡಿದರೂ ನಡೆಯುತ್ತದೆ ಎನ್ನುವಂಥ ಒಂದು ಹಂತ ಒಂದು ಕಡೆ ಆದರೆ, ಒಂದು ಆ ಬಲಿಯಾದಂಥ ವ್ಯಕ್ತಿ ಯಾವ ಯಾವ ಕಡೆಗಳಿಂದೆಲ್ಲ ವಿರೋಧವನ್ನು ಎದುರಿಸ್ತಾ ಇದ್ದ, ಇವತ್ತು ಎಲ್ಲರನ್ನೂ ಸಿಕ್ಕಿಸಿ ಹಾಕಿಕೊಳ್ಳುವಂಥ ಒಂದು ಪ್ರಯತ್ನ ಕಡೆ ನಡೀತಾ ಇದೆ ಅಂತಂದರೆ ಅವನ ಹಿಂದೆ ಎಷ್ಟು ಅಪರಾಧಗಳಿದೆ, ಆ ಅಪರಾಧಗಳಿಗಾಗಿ ಅವರ ಇವರು ಸಿಕ್ಕಿದವರನ್ನು ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅದನ್ನು ಸದುಪಯೋಗ ಮಾಡಿಕೊಳ್ಳುವಂಥವ್ರು ಯೋಚನೆ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಆ ಘಟನೆ ಅದು ಕೇವಲ ಒಂದು ಸಣ್ಣ ಘಟನೆ ಅಲ್ಲ, ಅದರ ಹಿಂದೆ ಆ ವ್ಯಕ್ತಿ ಮತ್ತು ಈ ಸಮಾಜಕ್ಕೆ ರಕ್ಷಣೆ ಕೊಡಬೇಕಾದಂಥ ಸರ್ಕಾರ, ಅದರ ಎರಡರ ಲೋಪಗಳು ಇದೆ. ಆ ಎರಡು ಲೋಪದಿಂದಾಗಿ ಆಗಿದೆ. ಆ ಲೋಪವನ್ನು ಮುಚ್ಚಿ ಹಾಕುವುದಕ್ಕಾಗಿ ಯಾರ್ಯಾರನ್ನು ನಿರಪರಾಧಿಗಳನ್ನು ಅಮಾಯಕರನ್ನು ಬಂಧಿಸಿ ಅವರನ್ನು ಶಿಕ್ಷೆಗೆ ಗುರಿಪಡಿಸತಕ್ಕಂಥ ಕೆಲಸಗಳಾಗ್ತಾ ಇದೆ. ಎಸ್, ಒಂದು ಪ್ರಜಾಪ್ರಭುತ್ವಕ್ಕೆ ಬಹಳ ಪ್ರಮುಖವಾಗಿ ಆರೋಪಗಳೇನುವಂತೆ ಕಾನೂನನ್ನು ಕೈಗೆ ತೆಗೆದುಕೊಳ್ತಕ್ಕಂಥದ್ದು. ಇಲ್ಲಿ ವ್ಯಕ್ತಿ ತಾವು ಹೇಳಿದಾಗೆ ಅವರ ಮೇಲೆ ಅಷ್ಟೊಂದು ಸಂಘರ್ಷಗಳು, ಕ್ರೌರ್ಯಗಳು ಅಥವಾ ಅವರ ನಡುವಿನ ಒಂದು ಸಾಕಷ್ಟು ಸಮಸ್ಯೆಗಳು ಏನೇ ಇದ್ದಿರಬಹುದು, ಇವತ್ತು ಒಟ್ಟು ಕೈಗೆ ಒಂದು ಕಾನೂನನ್ನು ಕೈಗೆ ತೆಗೆದುಕೊಂಡಿದ್ದಂತೂ ಅಲ್ಲಿ ಸಾಬೀತಾಗಿದೆ. ಈ ನೆಲೆಗಟ್ಟಿನಲ್ಲಿ ಇದೀಗ ಒಂದು ಈಗ ನಿಮ್ಮ ಪ್ರತಿಭಟನೆಯ ನೋಡುವಾಗ ಮತ್ತೊಂದು ಪ್ರಶ್ನೆ ಹುಟ್ಟುತ್ತೆ ಬಹಳ ಪ್ರಮುಖವಾಗಿ. ಇಷ್ಟು ದಿವಸ ನೀವು ಪ್ರತಿಭಟನೆಯನ್ನು ಮಾಡಲಿಲ್ಲ, ನೀವು ಹೇಳಿದ್ರೆ ನಾವು ತಾಳ್ಮೆಯಿಂದ ಇದ್ದೇವೆ. ನಾವು ಮತ್ತೊಂದು ದೃಷ್ಟಿಯಿಂದ ನೋಡುವಾಗ ಈಗ ಹೊಸದಾಗಿ ಒಬ್ಬ ಹುಡುಗನನ್ನು ತೆಗೆದುಕೊಂಡು ಹೋಗಿ ಹಿಂಸೆ ಮಾಡಿದರು ಅನ್ನುವಾಗ ಆ ಹುಡುಗನ ಬಗ್ಗೆ ನಿಮಗೆ 100ಕ್ಕೆ 100
ಭರವಸೆ ಇದ್ದಿರ್ಬೋದು, ಅವನು ನಿರಪರಾಧಿ ಅಂತ ಈಗ ನೀವು ಪ್ರತಿಭಟನೆಗೆ ಇಳಿದಿರ್ಬೋದು. ಈ ಮುಂಚೆ ನಡೆದಾಗ ಎಲ್ಲರನ್ನು ಅರೆಸ್ಟ್ ಮಾಡಿದಾಗ ನಿಮಗೂ ಕೂಡ ವಿಶ್ವಾಸವಿತ್ತೋ ಇಲ್ಲೋ, ನಿಮ್ಮ ಕಾರ್ಯಕರ್ತರು ಕೂಡ ಇಲ್ಲಿ ಅನ್ಯಾಯವನ್ನು ಬೆಸಗಿದ್ದಾರೆ ಅಂತಕ್ಕಂಥ ಒಂದು ಸಣ್ಣ ಸಂದೇಹ ಜನಸಾಮಾನ್ಯರಿಗೆ ಹುಟ್ಟುತ್ತೆ ಅಂತ. ಪಾಟೀಲ್ರೆ, ಸಹನೆಯನ್ನು ದೌರ್ಬಲ್ಯ ಅಂತ ಗ್ರಹಿಸಬಾರದು. ಹಾಗಾದ್ರೆ ಯಾಕೆ ತಡ ಆಯ್ತು? ನಾವು ಆಗ್ಲೇ ಸ್ಪಷ್ಟಪಡಿಸಿದ್ವಿ. ಖಂಡಿತ ಖಂಡಿತ, ನೀವು ಇದನ್ನ ಹೇಳ್ತೀರಿ, ಈಗ ಕೇಳುವಾಗ ಏನ್ ಹೇಳ್ತೀರಿ? ಆದರೆ ಅಮಾಯಕರನ್ನು ಮತ್ತು ನಿರಪರಾಧಿಗಳನ್ನು ಬಂಧಿಸುವ ಪ್ರಕ್ರಿಯೆ ಮತ್ತೆ ಮತ್ತೆ ಮುಂದುವರಿತಾ ಇದೆ. ಪ್ರಾರಂಭದ ಹಂತದಲ್ಲಿ ಏನು ಪೊಲೀಸರಿಗೆ ಸಂಶಯ ಬರ್ತದೆ, ಸಂಶಯ ಬಂದಾಗ ಅವರು ಬಂಧಿಸುವುದು ಅಪರಾಧ ಅಲ್ಲ. ಕಾನೂನುಬದ್ಧವಾಗಿ ಸಂವಿಧಾನಾತ್ಮಕವಾಗಿ ಒಬ್ಬ ವ್ಯಕ್ತಿಯನ್ನ ಸ್ಟೇಷನ್ಗೆ ಬರಲಿಕ್ಕೆ ಹೇಳಿ ಅವನನ್ನು ಕಾನೂನಿನ ಪ್ರಕಾರ ಹೇಗೆ ಅವನನ್ನು ವಿಚಾರಣೆ ಮಾಡಬಹುದು ಅದನ್ನು ಮಾಡೋದಕ್ಕೆ ನಾವು ಯಾವುದೇ ಆಕ್ಷೇಪ ಮಾಡಿಲ್ಲ. ನಾಳೆ ನಮ್ಮನ್ನು ಕರ್ಕೊಂಡು ಹೋದ್ರು ನಾವು ಅದಕ್ಕೆ ಆಕ್ಷೇಪ ಮಾಡುವುದಿಲ್ಲ. ನಮ್ಮದೇನಂತ ಹೇಳಿದ್ರೆ ಆರೋಪಿಯನ್ನು ಅಪರಾಧಿ ಅಂತ ಹೇಳಿ ತೀರ್ಮಾನಕ್ಕೆ ಬಂದು ಅವನನ್ನು ಶಿಕ್ಷಿಸುವುದು ಅದು ನೂರಕ್ಕೆ ನೂರು ವಿರೋಧ ಮಾಡ್ತೇವೆ. ಹಾಗೆ ನಾವು ಪ್ರಾರಂಭದ ಹಂತದಲ್ಲಿ ಅರೆಸ್ಟ್ ಮಾಡಿದಾಗ ನಾವು ಅದಕ್ಕೆ ಪ್ರತಿರೋಧ ವ್ಯಕ್ತಪಡಿಸಲಿಲ್ಲ. ಆದ್ರೆ ಆ ಪ್ರಕ್ರಿಯೆಗಳು ಅವರ ಮೇಲೆ ಸುಳ್ಳು ಆರೋಪಗಳನ್ನು ಹಾಕಿ ಅವರೇ ಅಪರಾಧಿಗಳೆನ್ನುವ ರೀತಿಯಲ್ಲಿ ಬಿಂಬಿಸುವ ಪ್ರಯತ್ನಗಳನ್ನು ಪತ್ರಿಕೆಗಳ ಮೂಲಕ ಎಲ್ಲ ಬಂತು. ಖಂಡಿತ ಖಂಡಿತ, ಅಷ್ಟಕ್ಕೂ ನಿಲ್ಲದೆ ಮತ್ತೆ ಮತ್ತೆ ಆ ಪ್ರಕ್ರಿಯೆ ಏನು ಒಂದು ರೀತಿ ಬೇಟೆ ಅಂತ ಹೇಳ್ತಾರೆ ಪೊಲೀಸರ ಬೇಟೆ, ಅದು ನಿರಂತರ ಮುಂದುವರಿತಾ ಇದೆ. ಸಮಾಧಾನ ಆಗ್ಲಿಲ್ಲ ಇನ್ನು. ಈಗ ನಿರಪರಾಧಿಗಳನ್ನು ಅಮಾಯಕರನ್ನು ಬಂಧಿಸಿ ಅವರನ್ನೇ ಅಪರಾಧಿಗಳು ಅಂತೇಳಿ ಸಮಾಜದ ಮುಂದೆ ಬಿಂಬಿಸುವ ಪ್ರಯತ್ನ ಒಂದು ಕಡೆ ನಡೆದ ಮೇಲೆ ಕೂಡ ಮತ್ತೆ ಮತ್ತೆ ಅದಕ್ಕೆ ಸೇರ್ಪಡೆ ಆಗ್ತಾ ಇದೆ. ಆದ ಕಾರಣ ಈ ನಿರಪರಾಧಿಗಳನ್ನು ಅಮಾಯಕರನ್ನು ಬಂಧಿಸಿದ್ದೇ ಅಪರಾಧ. ನೀವು ಅದನ್ನು ನಾವು ಇಷ್ಟು ಹೊತ್ತು ಸಹಿಸಿ ಕುಳಿತದ್ದಕ್ಕಾಗಿ ಮತ್ತೆ ಮತ್ತೆ ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದೀವಿ. ಅದ ಕಾರಣ ಇದಕ್ಕೆ ಅವಕಾಶ ಕೊಡುವುದಿಲ್ಲ ನಾವು. ಈ ರೀತಿಯಾಗಿ ಇಡೀ ಪೊಲೀಸ್ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ಒಂದು ನೀವು ಮಾಡ್ತಾ ಇರುವಂತಹ ರೀತಿ ಸರಿ ಇಲ್ಲ, ನಿಮ್ಮ ದಾರಿ ಸರಿ ಇಲ್ಲ, ಆ ಎಚ್ಚರಿಕೆಯನ್ನು ಕೊಡುವ ಮೂಲಕ ಅದರೊಟ್ಟಿಗೆ ಹಿಂದೂ ಸಮಾಜಕ್ಕೆ ನೋಡಿ ಈಗ ಹೇಗೆ ಅನ್ಯಾಯ ಆಗ್ತಾ ಇದೆ, ಅವರ ಅಪರಾಧಿಗಳಲ್ಲ, ಅವರ ಮೇಲೆ ಸುಳ್ಳು ಆರೋಪಗಳಿದೆ, ಮತ್ತೆ ಮತ್ತೆ ಆ ಆರೋಪಗಳ ಪಟ್ಟಿಯನ್ನು ಮುಂದುವರಿಸ್ತಾ ಇದ್ದಾರೆ. ಆದ್ರೂ ನಾವು ಜಾಗೃತಗೊಳ್ಳಬೇಕು. ಒಂದು ಕಡೆ ಸಮಾಜಕ್ಕೆ ಸಂದೇಶ, ಇನ್ನೊಂದು ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಎಚ್ಚರಿಕೆ. ರೈಟ್ ಸರ್, ಹಾಗಾದರೆ ಈಗ ಸೆರೆ ಸಿಕ್ಕಂಥವ್ರು ಅಥವಾ ಬಂಧನಕ್ಕೆ ಒಳಗಾದಂಥವ್ರು ಅಪರಾಧಿ ಆರೋಪಿಗಳಾಗದಿದ್ದರೆ ಯಾರು ನಿಜವಾದ ಅಪರಾಧಿಗಳು ಅನ್ನೋ ಪ್ರಶ್ನೆ ಬರುತ್ತೆ. ನಾವು ಇನ್ನೂ ಅದನ್ನು ನಾವೇ ಪ್ರಶ್ನೆ ಕೇಳ್ತಾ ಇದ್ದೇವೆ ಸರ್, ಯಾರು ಅಂತ. ಇದರಲ್ಲಿ ಇನ್ನೊಂದು ಸ್ಪಷ್ಟಪಡಿಸಬೇಕು, ಕೊಲೆಯಾಗಿ ಒಂದು ಎರಡು ಮೂರು ದಿವಸಗಳವರೆಗೆ ಇದು ಕೇಸ್ ಬೇರೆ ರೀತಿಯಲ್ಲಿ ತಿರುವುಗಳನ್ನು ಕಂಡಿತ್ತು. ಅಲ್ಲಿ ಏನೋ ನಿಧಿಯ ವಿಷಯದಲ್ಲಿ ಜಲೀಲ್ ಹಾಗೂ ಇನ್ನು ಕೆಲವರಿಗೆ ಗಲಾಟೆಯಾಗಿತ್ತು, ಆ ವಿಷಯದಲ್ಲಿ ಇವರ ಕೊಲೆಯಾಗಿತ್ತು ಎನ್ನುವುದೇ ಸ್ಪಷ್ಟವಾಗಿತ್ತು. ಮತ್ತೆ ಆ ಕೊಲೆಗಟುಕರು ಕೇರಳದ ಬದಿಗೆ ಓಡಿದ್ರು, ಕೇರಳದವರೇ ಬಂದು ಕೊಲೆ ಮಾಡಿದ್ದಾರೆ ಎನ್ನುವುದು ಪ್ರತಿಯೊಂದು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಬಂದಂತಹ ವಿಚಾರ. ಅದಾಗಿ ಇದ್ದಕ್ಕಿದ್ದಂತೆಯೇ ಹಿಂದೂ ಕಾರ್ಯಕರ್ತರು ಮಾಡಿದ್ದಾರೆ ಅಂತ ಬಂದಾಗ ಒಮ್ಮೆಗೆ ವಿಚಲಿತವಾಯಿತು. ಮತ್ತೆ ನಾವು ತಿಳಿದ ಪ್ರಕಾರ, ನಮಗಿನ್ನೂ ಪೂರ್ಣ ವಿವರಗಳಿಲ್ಲ, ಕೆಲವು ಹಿಂದೂ ಕಾರ್ಯಕರ್ತರನ್ನು ವಿಚಾರಣೆಗಾಗಿ ಸ್ಟೇಷನ್ಗೆ ಬರ ಹೇಳಿದಾಗ ಅವರೇ ಆಗಿ ಬಂದಿದ್ದಾರೆ ಅಂತ. ಇದನ್ನು ಪಾಯಿಂಟ್ ಇಟ್ಟುಕೊಳ್ಳಿ. ನೀವು ಸವಣೂರಿನ ಕೆಲವು ಕಾರ್ಯಕರ್ತರನ್ನು ಕರೆದದ್ದಷ್ಟೇ, ನೀವು ಬರಬೇಕು. ನಿಜವಾದ ಕೊಲೆಗಡುಕ ಆದರೆ ಅವ ಬರ್ತಿದ್ನ ಹೇಳುವ ವಿಚಾರ ಒಂದು. ಇನ್ನೊಂದು, ನರಸಿಂಹ ಶೆಟ್ಟರಾಗಲಿ ಉಳಿದ ಕಾರ್ಯಕರ್ತರಾಗಲಿ ನಮಗೆ ಬಂದ ಮಾಹಿತಿ ಪ್ರಕಾರ ಅವರು ಫೋನ್ ಕಾಂಟ್ಯಾಕ್ಟ್ ಅಲ್ಲೇ ಇದ್ರು, ಫೋನ್ ಸ್ವಿಚ್ ಆಫ್ ಮಾಡಿ ಏನು ಇರಲಿಲ್ಲ. ನಿಜವಾದ ಆರೋಪಿ ಆದರೆ ಫೋನ್ ಸ್ವಿಚ್ ಆಫ್ ಯಾಕೆ ಮಾಡಲಿಲ್ಲ, ಯಾಕೆ ಅವಾಡಗೆ ಕೂತುಕೊಳ್ಳಿಲ್ಲ ಎಂತ. ಅಂತಹ ಒಂದು ಕೊಲೆಗಡುಕ ಆರೋಪಿ ಅಂತ ಆದ್ರೆ ಅವ ತಲೆಯಲ್ಲಿ ಮೆದುಳಿಲ್ಲದೆ ಆಲೋಚನೆಗಳಿಲ್ಲದೆ ಕೆಲಸ ಮಾಡುವುದಿಲ್ಲವಲ್ಲ. ಅವ ಫೋನ್ ಸ್ವಿಚ್ ಆಫ್ ಮಾಡ್ಲೇಬೇಕಿತ್ತಲ್ಲ, ಅವ ಮಾಡ್ಲಿಲ್ಲ ಅಂತ ಆದ್ರೆ ಇವನು ನಿಜವಾದ ಅಪರಾಧಿ ಏನು? ಇನ್ನೊಂದು ಸಂದೇಹ ನಮಗೆ, ಪತ್ರಿಕೆಗಳಲ್ಲಿ ಬಂದಿದೆ ಮುಸುಕುದಾರಿಗಳಿಂದ ಹತ್ಯೆ ನಡೆದಿದೆ ಅಂತ. FIR ನಲ್ಲಿ ಎಲ್ಲಿಯೂ ಅದನ್ನು ಉಲ್ಲೇಖ ಮಾಡಲಿಲ್ಲ. ಆದ ಕಾರಣ ಇದು ಪೂರ್ವಯೋಜಿತವಾಗಿ ವ್ಯವಸ್ಥಿತವಾಗಿ ಹಿಂದೂ ಜಾಗರಣ ವೇದಿಕೆಯ ಸಂಘ ಪರಿವಾರದ ಕಾರ್ಯಕರ್ತರನ್ನೇ ಅಪರಾಧಿಗಳನ್ನಾಗಿ ಮಾಡಬೇಕು, ಆರೋಪಿಗಳನ್ನಾಗಿ ಮಾಡಬೇಕು ಎನ್ನುವ ವ್ಯವಸ್ಥಿತವಾದ ಷಡ್ಯಂತ್ರ ಪತ್ರಿಕೆಗಳಲ್ಲಿ ಬಂದಿದೆ. ಮುಸುಕುದಾರಿಗಳಿಂದ ಹತ್ಯೆ ಅಂತ ಬಂದಿದೆ ಎಲ್ಲ ಪತ್ರಿಕೆಗಳಲ್ಲಿ ಬಂದಿದೆ. ಈಗ ಯಾವುದರಲ್ಲಿ ಯಾವುದೇ FIR ನಲ್ಲಿ ಮುಸುಕುದಾರಿಗಳು ಅಂತ ಇಲ್ಲ. ರೈಟ್, ಅಂದ್ರೆ ಅದಕ್ಕೆ ವ್ಯವಸ್ಥಿತವಾದ ಸಾಕ್ಷಿಗಳನ್ನು FIR ಕೂಡ ನಂಬಲು ಅನರ್ಹ ಅಂತ ನೀವು ಹೇಳ್ತಾ ಇದ್ದೀರಿ. ವ್ಯವಸ್ಥಿತವಾದ ಸಾಕ್ಷಿಗಳನ್ನು ತಯಾರು ಮಾಡಿ ಆ ಸಾಕ್ಷಿಗಳು ಕೊನೆಯವರೆಗೂ ನಾನು ನೋಡಿದ್ದೇನೆ ಇಂಥವನೇ ಅಂತ ಹೇಳುವವರೆ ಹೇಳುವವರೆಗೆ ಬೇಕಾಗಿ ವ್ಯವಸ್ಥಿತವಾದಂತಹ ಒಂದು ಪಿತೂರಿ ಇದರಲ್ಲಿ ನಡೆದಿದೆ. ಅದಕ್ಕಾಗಿ ಸ್ಥಳೀಯ ಪೊಲೀಸರನ್ನು ವಿಶ್ವಾಸಕ್ಕೆ ತಗೊಳ್ಳಿಲ್ಲ, ಸ್ಥಳೀಯ ಸ್ಟೇಷನ್ ಪೊಲೀಸರನ್ನು ವಿಶ್ವಾಸಕ್ಕೆ ತಗೊಳ್ಳದೆ ನಾನು ಆಗ್ಲೇ ಹೇಳಿದಾಗೆ ನೇರವಾಗಿ ಗೃಹ ಮಂತ್ರಿ ಮತ್ತು ಮುಖ್ಯಮಂತ್ರಿಯವರನ್ನು ಭೇಟಿಯಾಗಿ ಅಲ್ಲಿಂದ ಬೇರೆ ಒಂದು ತಂಡ ತನಿಖೆಯನ್ನು ಮಾಡ್ತಾ ಇದೆ.
ಇದೆಲ್ಲವನ್ನು ಕೂಡ ನಾಳೆ ಪ್ರತಿಭಟನೆಯಲ್ಲಿ ಒತ್ತಾಯಕ್ಕೆ ತರ್ತಾರೆ. ರೈಟ್ ಸರ್, ಎನಿವೇ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ಮುಕ್ತವಾಗಿ ಹಂಚಿಕೊಂಡ್ರಿ, ಮತ್ತೆ ನಿಮ್ಮ ಎಲ್ಲ ವಿಚಾರಗಳು ಕೂಡ ಮುಂದಿನ ಪ್ರತಿಭಟನೆಯಲ್ಲಿ ಯಾವ ರೀತಿಯಾಗಿ ವ್ಯಕ್ತವಾಗುತ್ತೆ, ಸರ್ಕಾರಕ್ಕೆ ವ್ಯವಸ್ಥೆಗೆ ಯಾವ ರೀತಿಯಾಗಿ ಮುಟ್ಟುತ್ತೆ ಅನ್ನೋದನ್ನು ಕೂಡ ನಾವೆಲ್ಲ ಕಾದು ನೋಡಬೇಕಾಗಿದೆ. ಎನಿವೇ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮಗಿಬ್ಬರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ, ಧನ್ಯವಾದ. ಎಸ್ ವೀಕ್ಷಕರೇ, ಬಹಳ ಪ್ರಮುಖವಾಗಿ ಹಿಂದೂ ಹಿತರಕ್ಷಣಾ ವೇದಿಕೆಯಿಂದ 25ಕ್ಕೆ ಏನು ಹಿಂದೂ ಸಂಘಟನೆಯ ಸಾಕಷ್ಟು ಕಾರ್ಯಕರ್ತರು ವಿಟ್ಲದಲ್ಲಿ ಬಹಳ ಪ್ರಮುಖವಾಗಿ ಒಂದು ಪ್ರತಿಭಟನೆಯನ್ನು ದೊಡ್ಡ ಮಟ್ಟದಲ್ಲಿ ಹಮ್ಮಿಕೊಂಡಿದ್ದಾರೆ. ಇಲ್ಲಿ ಪೊಲೀಸರ ಮೇಲೆ ಮತ್ತೊಮ್ಮೆ ಅನುಮಾನದ ಮಾತುಗಳು ಕೇಳಿ ಬರ್ತಾ ಇದೆ. ಈ ಇಡೀ ತನಿಖೆ, ಜಲೀಲ್ ಅವರ ಹತ್ಯೆಯ ತನಿಖೆಯಲ್ಲಿ ಸಾಕಷ್ಟು ಜನ ಅಮಾಯಕರು ಬಲಿಯಾಗ್ತಾ ಇದ್ದಾರೆ ಎನ್ನುವ ಆರೋಪಗಳು ಕೇಳಿ ಬರ್ತಾ ಇದೆ. ಹಾಗಾದರೆ ಈ ಪ್ರತಿಭಟನೆಗೆ ಎಷ್ಟರ ಮಟ್ಟಿಗೆ ಯಶಸ್ಸು ಸಿಗುತ್ತೆ, ಈ ಪ್ರತಿಭಟನೆಯನ್ನು ಸರ್ಕಾರ, ಪೊಲೀಸ್ ಇಲಾಖೆ ಎಷ್ಟರ ಮಟ್ಟಿಗೆ ಗಮನಕ್ಕೆ ತೆಗೆದುಕೊಂಡು ಅದಕ್ಕೆ ನ್ಯಾಯವನ್ನು ಒದಗಿಸಿಕೊಡ್ತಾರೆ, ಅದೆಲ್ಲವನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ. ಮತ್ತು ಪ್ರತಿಭಟನಾ ನಿರತರು ಕೂಡ ಎಷ್ಟರ ಮಟ್ಟಿಗೆ ಸರಿಯಾದಂಥ ಒಂದು ತಮ್ಮ ಎಲ್ಲ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ತಮ್ಮೆಲ್ಲ ಒಂದು ವಿಚಾರಗಳನ್ನು ಸಮಾಜದ ಮುಂದೆ ಸರಿಯಾಗಿ ಅವತ್ತಿನ ದಿನ ಇಡ್ತಾರೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ. ಇಲ್ಲಿ ನ್ಯಾಯಾನ್ಯಾಯಗಳು ಅಥವಾ ನಡೆದಂಥ ಪ್ರಕರಣದ ಸತ್ಯಾಸತ್ಯತೆಗಳು ಕೂಡ ಈ ಒಂದು ಪ್ರತಿಭಟನೆಯ ರೂಪದಲ್ಲಾದರೂ ಮತ್ತಷ್ಟು ಬೆಳಕಿಗೆ ಬರ್ತಾ ಅನ್ನೋದನ್ನು ನಾವು ಕಾದು ನೋಡೋಣ. ಇದು ಇವತ್ತಿನ ವಿಶೇಷ. ನೋಡ್ತಾ ಇರಿ ನಿಮ್ಮೂರಿನ ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನಾ ಟಿವಿ. ನಮಸ್ತೆ.